ವೀಕ್ಷಕರೇ ಡಿಬೇಟ್ ಅವರ್ಗೆ ಸ್ವಾಗತ. ನಾನು ಪ್ರಗತಿ ಪುತ್ರನ್. ಟೋಲ್ ಗೇಟ್ ಸಂಕಷ್ಟ, ಹೌದು, ಇವತ್ತು ನಾವು ಚರ್ಚೆ ಮಾಡುವಂತಹ ವಿಷಯ ಈ ಟೋಲ್ ಗೇಟ್ ಆಗಿರ್ಬೋದು, ಫಾಸ್ಟ್ಯಾಗ್ ಆಗಿರ್ಬೋದು, ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿರ್ತದೆ. ಈ ಹಿಂದೆ ಒಂದು ವಿಚಾರವನ್ನ ನಾವು ಗಮನಿಸಿದ್ವಿ. ಫಾಸ್ಟ್ಯಾಗ್ ಅಂದ್ರೆ ಎಲ್ಲಾ ಸ್ಥಳೀಯ ವಾಹನ ಸವಾರರಿಗೆ ಫಾಸ್ಟ್ಯಾಗ್ ಅನ್ನೋದು ಕಡ್ಡಾಯ ಅಂತ ನಾವು ನಮ್ಗೆ ಗೊತ್ತಿರುವಂತದ್ದು ಒಂದು ಎರಡು ತಿಂಗಳ ಹಿಂದೆ. ಅದ್ರ ಜೊತೆಗೆ ಅದಕ್ಕೆ ವಿರೋಧವಾಗಿ ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ರು. ಆದ್ರೆ ಈಗ ಆ ವಿಷಯ ಈಗ ಬಿಟ್ಟು ಹೋಗಿದೆ. ಈಗ ಇನ್ನೊಂದು ವಿಷಯ ಎಲ್ಲಾ ಕಡೆ ಒಂದು ನಾವು ಕೇಳುವಂತ ವಿಷಯ ಅಂತ ಹೇಳಿದ್ರೆ ಟೋಲ್ ಗೇಟ್ ಅನ್ನೋದು ಬೆಳ್ಮಂಡ್ ಭಾಗದಲ್ಲಿ ಮತ್ತೆ ಟೋಲ್ ಗೇಟ್ ನಿರ್ಮಾಣ ಮಾಡುವಂತಹ ಮಾತುಕತೆ ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆ ಎರಡು ವರ್ಷಗಳ ಹಿಂದೆ ಬೆಳ್ಮಣ್ಣ ಒಂದು ಪೇಟೆಯಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಬೇಕು ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಆದ್ರೆ ಅಲ್ಲಿ ಅದಕ್ಕೆ ವಿರೋಧವಾಗಿ ತುಂಬಾ ಜನರು ಪ್ರತಿಭಟನೆಯನ್ನ ಮಾಡಿದ್ರು. ಹೋರಾಟ ಸಮಿತಿಯವರು ಕೂಡ ಒಂದು 2018ರಲ್ಲಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿ ಅದರಿಂದ ಹಿಂದೆ ಸರಿದಿದ್ರು. ಏನು ಟೋಲ್ ಗೇಟ್ ಅನ್ನ ನಿರ್ಮಾಣ ಮಾಡುವುದು ಬೇಡ, ಸ್ಥಳೀಯರಿಗೆ ತೊಂದರೆ ಆಗ್ತದೆ ಅನ್ನುವಂತ ವಿಚಾರವಾಗಿ. ಆದ್ರೆ ಅದೇ ವಿಷಯ ಈಗ ಮತ್ತೆ ಪುನಃ ಇದೆ. ಏನಂತ ಹೇಳಿದ್ರೆ ಮತ್ತೆ ಪುನಃ ಬೆಳ್ಮಂಡ್ ಭಾಗವನ್ನ ಬಿಟ್ಟು ಅಲ್ಲಿ ಬೇರೆ ಕಡೆ ಟೋಲ್ ಗೇಟ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಇದಕ್ಕೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಟೋಲ್ ಗೇಟ್ ಅನ್ನ ನಿರ್ಮಾಣ ಮಾಡಲು ಬಿಡುವುದಿಲ್ಲ, ನಮ್ಮ ಒಪ್ಪಿಗೆ ಇರೋದಿಲ್ಲ. ಹಾಗೆ ಇನ್ನು ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯವರು ಕೂಡ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಬೆಂಬಲವಾಗಿ ಸಾಕಷ್ಟು ಜನರು ಕೂಡ ನಿಂತಿದ್ದಾರೆ. ಇದೇ ವಿಚಾರವಾಗಿ ಯಾಕೆ ಟೋಲ್ ಗೇಟ್ ಅನ್ನ ನಿರ್ಮಾಣ ಮಾಡಬಾರ್ದು, ಈ ಟೋಲ್ ಗೇಟ್ ಒಂದು ವೇಳೆ ನಿರ್ಮಾಣ ಮಾಡಿದ್ರೆ ಅಲ್ಲಿವರಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತದೆ ಅನ್ನುವುದರ ಕುರಿತು ನಾವು ಇವತ್ತು ಡಿಬೇಟ್ ಅನ್ನ ಮಾಡಲಿದ್ದೇವೆ. ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬೆಳ್ಮಣ್ ಸರ್ವಜ್ಞ ತಂತ್ರಿ ಅಂತ. ಇವರು ಹೋರಾಟ ಸಮಿತಿಯ ಕಾರ್ಯದರ್ಶಿ ಆಗಿದ್ದಾರೆ. ಮೊದಲನೇದಾಗಿ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಟೋಲ್ ಗೇಟ್ ಅನ್ನುವಂತ ವಿಚಾರ ಅಂತ ಅಂದ್ರೆ ಬೆಂಬಿಡದ ಒಂದು ಭೂತ ಅಂತ ಹೇಳ್ಬಹುದು ಸರ್. ಲಾಸ್ಟ್ ಒಂದು ಎರಡು ವರ್ಷಗಳ ಹಿಂದೆ ನೀವು ಹೋರಾಟ ಅನ್ನ ಮಾಡಿದ್ರಿ. ಯಾವುದೇ ಕಾರಣಕ್ಕೂ ಟೋಲ್ ಗೇಟ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಪರಿಸರದಲ್ಲಿ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂತ. ಓಕೆ, ಅದು ಏನು ಸಕ್ಸಸ್ ಆಗಿತ್ತು, ನಿಮ್ಮ ಒಂದು ಹೋರಾಟಕ್ಕೆ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು, ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು ಅಂತ ಹೇಳ್ಬಹುದು. ಆದ್ರೆ ಅದು ಈಗ ಮತ್ತೆ ಪುನಃ ಅದೇ ವಿಚಾರ ಈಗ ಪುನಃ ಏನು ಮರುಕಳಿಸ್ತಾ ಇದೆ ಟೋಲ್ ಗೇಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಸರ್ ನಿಮ್ಮ ಪ್ರತಿಕ್ರಿಯೆ ಏನು? ಓಕೆ, ಎರಡು ವರ್ಷ ಆಯ್ತು, ಎರಡು ವರ್ಷದಲ್ಲಿ ಯಾವ್ದು ರಗಳೆ ಇರ್ಲಿಲ್ಲ, ಈಗ ಮತ್ತೆ ಪುನಃ ಅಂತ ಸಮಸ್ಯೆ ಉದ್ಭವಿಸಿದೆ ಸರ್, ನಿಮ್ಮ ಪ್ರತಿಕ್ರಿಯೆ ಏನು? ಫಸ್ಟ್ ರಿಯಾಕ್ಷನ್ ನೋಡಿ, ನಾವು 2018ರಲ್ಲಿ ಟೋಲ್ ಗೇಟ್ ಪ್ರಸ್ತಾವನೆ ಅಲ್ಲಿ ಬಂದ ತಕ್ಷಣ ಯಾವಾಗ ನಮ್ಗೆ ಮಾಧ್ಯಮದ ಮೂಲಕ ಗೊತ್ತಾಯಿತು ಟೋಲ್ ಗೇಟ್ ನಿರ್ಮಾಣವನ್ನು ಮಾಡ್ತಾರೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಒಂದು 7-8 ವರ್ಷದ ಹಿಂದೆ RNS ಸಂಸ್ಥೆಯವರು ಗುತ್ತಿಗೆಯನ್ನು ಪಡೆದುಕೊಂಡು ರಾಜ್ಯ ಹೆದ್ದಾರಿ ನಿರ್ಮಿಸಿದ್ದು ಪಡುಬಿದ್ರೆಯಿಂದ ಕಾರ್ಕಳ ತನಕ. ಬಹಳ ಚಂದವಾಗಿ ರಸ್ತೆಯನ್ನು ನಿರ್ಮಿಸಿದ್ದಾರೆ, ಆ ಬಗ್ಗೆ ನಮಗೆ ಬಹಳ ಖುಷಿ ಇದೆ. ಆದ್ರೆ ಅಲ್ಲಿ ಏನಾಯ್ತು, ಬೆಳ್ಮಣ್ಣ ಪರಿಸರದಲ್ಲಿ ಒಂದು ವಾಹನಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಬಹಳ ಚಂದ ಮಾಡಿ ಪಂಚಾಯತ್ ಮತ್ತೆ ಶಾಸಕರ ನಿಧಿಯಿಂದ ಸಹ ಎಲ್ಲ ನಿಧಿಯನ್ನು ಸಂಗ್ರಹಿಸಿ ಬಹಳ ಚಂದವಾಗಿರುವಂತ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ. ಈ ಟೋಲ್ ಗೇಟ್ ಅನ್ನುವಂತ ವಿಚಾರ ಬಂದು ಪ್ರಸ್ತಾವನೆ ಬಂದ ತಕ್ಷಣ ಆ ಜಾಗವನ್ನು ಅವರು ಸಿಲೆಕ್ಟ್ ಮಾಡಿಕೊಂಡಿದ್ದಾರೆ ಮೊದಲನೆಯದಾಗಿ. ಯಾಕಂದ್ರೆ ಅಲ್ಲಿ ಬಹಳ ಪಕ್ಕದಲ್ಲಿ ಸರ್ಕಾರಿ ಕಾಲೇಜ್ ಉಂಟು, ಹೈಸ್ಕೂಲು ಕಾಲೇಜ್ ಉಂಟು, ಅಲ್ಲಿ ವಿದ್ಯಾರ್ಥಿಗಳು ಓಡಾಡುವಂತ ಜಾಗ, ಅಲ್ಲಿ ಹತ್ತಿರದಲ್ಲಿ ಬ್ಯಾಂಕುಗಳುಂಟು. ಪ್ರಧಾನವಾಗಿ ಬೆಳ್ಮಣ್ಣ ಏರಿಯಾದಲ್ಲಿ ಇರುವಂತ ಪ್ರಧಾನ ಜಾಗ ಅದು, ಜನರಿಗೆ ಜನರು ಓಡಾಡುವಂತ ಜಾಗ. ಆ ಜಾಗವನ್ನು ಅವರು ಟೋಲ್ ಗೇಟ್ಗೆ ಅಂತ ಹೇಳಿ ಅವರು ಮೊದಲಿಗೆ ಸಿಲೆಕ್ಟ್ ಮಾಡಿರುವಂತಹದ್ದು. ಅದು ಗೊತ್ತಾದ ತಕ್ಷಣ ನಾವು ಅದಕ್ಕೆ ಬೇಕಾದಂತ ವಿರೋಧವನ್ನು ಮಾಡಿದೆವು, ಮನವಿಯನ್ನು ಕೊಟ್ಟೆವು. ಮನವಿಯನ್ನು ಕೊಟ್ಟಾಯಿತು, ಆಮೇಲೆ ಮಾಧ್ಯಮದ ಮೂಲಕ ಪತ್ರಿಕಾ ಪ್ರಕಟಣೆ ಕೊಟ್ಟಾಯಿತು, ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಮಾಧ್ಯಮದ ಮೂಲಕ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಆದರೂ ಸಹ ಬಿಡಲಿಲ್ಲ, ಮತ್ತೆ ಪುನಃ ಟೆಂಡರ್ಗಳನ್ನು ಕರೀತಾ ಇದ್ರು, ಯಾರೋ ಬಂದು ಗುಟ್ಟು ಗುಟ್ಟಿನಲ್ಲಿ ಕೂತ್ಕೊಂಡು ಸರ್ವೆ ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಅದಕ್ಕೋಸ್ಕರ ನಾವು ಉಗ್ರವಾದ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಕೊಟ್ಟು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದ್ದೆವು. ಮತ್ತೆ ಪುನೊಂದು ಸರಿ ಅದು ನಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ಪ್ರತಿಕ್ರಿಯೆ ಸ್ಪಂದನೆ ಒಂದು ಸಕ್ರಿಯವಾದ ಸ್ಪಂದನೆ ಸಿಗಲಿಲ್ಲ ಅಂದಾಗ ನಾವು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟೆವು. ಆದರೆ December 20, 2018ಕ್ಕೆ ನಾವು ಹೋರಾಟವನ್ನು ಮಾಡಿದ್ದು ಅದು ಕೂಡ ಶಾಂತಿಯುತವಾಗಿಯೇ ಮಾಡಿದ್ದೆವು. ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು ಸಹ ಯಾವುದೇ ಆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಆಗಬಾರದು ಅಂತ ಹೇಳುವ ಉದ್ದೇಶದಿಂದ ಶಾಂತಿಯುತವಾಗಿ ಸಹ ಹೋರಾಟ ಮಾಡಿದ್ವಿ. ಆಮೇಲೆ ನಿಮಗೆ ಗೊತ್ತಿದೆ, ಆಮೇಲೆ ಆ ಪ್ರಸ್ತಾವನೆ ಸ್ವಲ್ಪ ಹಿಂದಕ್ಕೆ ಸರಿಯಿತು,
ಆಮೇಲೆ ಯಾವುದೇ ಇರಲಿಲ್ಲ. ಕಳೆದ ಸಾರಿ ಅಂತೂ ಈ ಕೊರೋನಾದ ವಿಚಾರದಲ್ಲಿ ಯಾವುದೇ ರೀತಿಯ ನಾವು ಸಭೆಗಳನ್ನು ಮಾಡಲಿಲ್ಲ, ಮತ್ತೆ ಆ ವಿಚಾರನೂ ನಮಗೆ ಬಂದಿಲ್ಲ. ಇತ್ತೀಚೆಗೆ ಒಂದು 15 ದಿವಸದಿಂದ ಮತ್ತೆ ಪುನಃ ಮಾಧ್ಯಮದಲ್ಲಿ ಬರ್ತಾ ಉಂಟು ಟೋಲ್ ಗೇಟ್ ಬಗ್ಗೆ ಅಲ್ಲಿ ಪ್ರಸ್ತಾವನೆ ಮಾಡ್ತಾರೆ ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಬೆಳ್ಮಣ್ಣು ಪರಿಸರವನ್ನು ಬಿಟ್ಟು ಪಡುಬಿದ್ರೆ ಕಂಚಿ ನಡ್ಕ ಮತ್ತೆ ನಿಟ್ಟೆ ಕಾಲೇಜಿನ ಪಕ್ಕದಲ್ಲಿ ಇರುವಂತಹ ಹಾಳೆಕಟ್ಟೆ ಪ್ರದೇಶವನ್ನು ಸಿಲೆಕ್ಟ್ ಮಾಡಲಾಗಿದೆ. ಅದನ್ನು ಸಹ ಅವರು ಗಣನೆಗೆ ತೆಗೆದುಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಸುದ್ದಿ ಬಂತು. ನಾವು ಮೊದಲಿಗೆ ಹೇಳಿದ್ದೇವೆ, ಕೇವಲ ಬೆಳ್ಮಣ್ಣಿಗೋಸ್ಕರ ನಾವು ಹೋರಾಟ ಸಮಿತಿ ಮಾಡಿದ್ದಲ್ಲ. ಪಡುಬಿದ್ರೆಯಿಂದ ಕಾರ್ಕಳ ರಾಜ್ಯ ಹೆದ್ದಾರಿಗೆ ಎಲ್ಲಿ ಸಹ ಟೋಲ್ ಗೇಟ್ ಮಾಡಬಾರದು, ಮಾಡಿದ್ರೆ ನಮಗೆ ತೊಂದರೆ ಆಗ್ತದೆ, ನಮ್ಮ ವಿರೋಧ ಇದೆ ಅಂತ ನಾವು ಸ್ಪಷ್ಟವಾಗಿ ನಮ್ಮ ನಿಲುವು ಇರುವಂತದ್ದು. ಓಕೆ, ಹಾಗೆ ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಹೋರಾಟ ಸಮಿತಿಯ ಒಂದು ಅಧ್ಯಕ್ಷರಾಗಿರುವಂತಹ ಸುಹಾಸ್ ಹೆಗ್ಡೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರ ಜೊತೆ ನೇರವಾಗಿ ನಾವು ಮಾತಾಡುವ. ಹಲೋ, ನಮಸ್ತೆ ಸರ್. ಹಲೋ 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 ನಮಸ್ತೆ ಸರ್. ನಮಸ್ತೆ. ಆಕ್ಚುಲಿ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು, ಕಾರಣಾಂತರಗಳಿಂದ ನಿಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ ಸರ್. ಹಾಗಾಗಿ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. ಇವತ್ತಿನ ವಿಷಯ ಗೊತ್ತಾಗಿರ್ಬೋದು, ಟೋಲ್ ಗೇಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೇವೆ. ಓಕೆ ಸರ್, ಈಗ ಮತ್ತೆ ಪುನಃ ಇದೊಂದು ಟೋಲ್ ಗೇಟ್ ನ ಸಮಸ್ಯೆ ಉದ್ಭವಿಸಿದೆ ಅಂತ ಹೇಳ್ಬಹುದು. ನಿಮ್ಮ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಈ ವಿಷಯದ ಕುರಿತು? ಇಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಒಂದು ಬುಟ್ಟಿ ಜಲ್ಲಿ ತಂದಾಗ್ಲಿ, ಆಮೇಲೆ ನೋಡುವ. ಓಕೆ, ನೀವು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದೀರಾ ಸರ್? ಕಾರ್ಕಳ ಮತ್ತು ಪಡುಬಿದ್ರಿಗೆ ರಸ್ತೆಯಲ್ಲಿ ಒಂದು ಬುಟ್ಟಿ ಜಲ್ಲಿ ತಂದು ಹಾಕಲಿ, ಆಮೇಲೆ ನೋಡುವ. ನಮ್ಮಲ್ಲಿ 10-18 ಗ್ರಾಮದ ಒಗ್ಗಟ್ಟಿದೆ, ನಮ್ಮಲ್ಲಿ ಆ ಛಲ ಇದೆ, ಮತ್ತೆ ನಮಗೆ ಮುಖ್ಯವಾಗಿ ದೇವರ ಆಶೀರ್ವಾದ ಕೂಡ ಇದೆ. ಇಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಯಾವ ರಾಜಕೀಯ ಕೂಡ ಬರುದಿಲ್ಲ, ಇಲ್ಲಿ ಯಾವ ಬೇರೆ ಯಾರ್ದು ಬೆಳೆ ಬೆಳೆಯುದಿಲ್ಲ. ಇಲ್ಲಿ ನಮ್ಮಲ್ಲಿ ಜನಗಳ ಒಗ್ಗಟ್ಟಿದೆ, ಅದು ಮೇನ್ ನಮ್ಗೆ. ಜನಗಳ ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೆ ಆಗುತ್ತೆ ಅಂತ ಇದು ಸಾಕ್ಷಿ ನಮ್ಗೆ. ನೀವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬಿಡಿ, ಅದು ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೀರಾ ಸರ್ ನೀವು? ಖಂಡಿತ ಖಂಡಿತ ಇಲ್ಲ, ಆಗುದೇ ಇಲ್ಲ. ಓಕೆ, ಒಂದು ವೇಳೆ ಎಲ್ಲಾದ್ರೂ ಬಂದು ಅವರು ನಿಮ್ಮ ಜೊತೆ ಮಾತುಕತೆ ಮಾಡಿದ್ರೆ ಸರ್, ನೀವು ಏನ್ ಹೇಳ್ತೀರಾ ಅವರಿಗೆ? ನಾನು ಒಂದು ಎರಡು ಒಳ್ಳೆ ಟೀ ಕುಡಿದು ಕಳಿಸ್ತೇನೆ ಅವರಿಗೆ, ಬಿಟ್ರೆ ಬೇರೆ ಏನು ಹೇಳುದಿಲ್ಲ. ಓಕೆ, ಇಲ್ಲಿ ಅವ್ರಿಗೆ ಅವ್ರಿಗೆ ನಾನು ಅಂದ್ರೆ ಮಾತುಕತೆ ಮಾಡ್ಲಿಕ್ಕೆ ಒಂದ್ಸಲ ಬಂದಿದ್ರು, ಆ ಟೈಮ್ ಅಲ್ಲಿ ಕೂಡ ಅದೇ ಹೇಳಿದ್ದೇನೆ ನಾನು, ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಬರಬೇಡಿ ದಯವಿಟ್ಟು. ಸುಮ್ಮನೆ ಇಲ್ಲಿ ಬಂದ್ರೆ ಇನ್ನು ಬಂದ್ರೆ ಅವರಿಗೆ ಗ್ಯಾರಂಟಿ ಧರ್ಮದ ಏಟು ಬೀಳ್ತದೆ ಅಷ್ಟೇ. ಇಷ್ಟವರೆಗೆ ಬಹಳ ಶಾಂತಿಯಿಂದ ಬಹಳ ವ್ಯವಸ್ಥಿತವಾಗಿ ನಾವು ಮುಷ್ಕರವನ್ನು ಮಾಡಿದೀವಿ, ಇನ್ನು ಮುಂದೆ ಆ ರೀತಿಯ ಮುಷ್ಕರ ಇಲ್ಲಿ ಆಗ್ಲಿಕ್ಕೆ ಆಗುದಿಲ್ಲ, ಇನ್ನು ಬೇರೆ ರೀತಿಯ ನಡಾವಳಿಗಳು ನಡೀಲಿಕ್ಕೆ ಸಾಧ್ಯ ಇದೆ. ಅದೇ ಹೇಳುದು ನಾನು, ಇನ್ನು ಒಂದು ಬುಟ್ಟಿ ಜಲ್ಲಿ ತಂದು ಹಾಕ್ಲಿ, ಆಮೇಲೆ ನೋಡುವ ಅಂತ ಹೇಳುದು. ಅದೇ ಹೇಳುದು ಸರ್, ನಮ್ ಜೊತೆ ಇವರು ಸರ್ವಜ್ಞ ತಂತ್ರಿ ಅವರು ಇದ್ರು. ಈಗಾಗಲೇ ಅವ್ರು ಹೇಳಿದ್ದಾರೆ, ಒಂದು 2 ವರ್ಷಗಳ ಹಿಂದೆ ನಾವು ಶಾಂತಿಯುತವಾಗಿ ಹೋರಾಟವನ್ನ ಮಾಡಿದ್ವಿ ಅಂತ ಹೇಳಿದ್ರು ಸರ್. ಅದೇ ಇವ್ರಿಗೆ ಶಾಂತಿ ಮಂತ್ರನೇ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ಬೇರೆ ಮಂತ್ರ ಬೇಕಾಗುತ್ತಲ್ಲ, ಅದೇ ಹೇಳಿದ್ ನಾನು. ಇವ್ರಿಗೆ ಶಾಂತಿ ಮಂತ್ರ ಅರ್ಥವೇ ಆಗುದಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಬೇರೆ ಮಂತ್ರ ಬೇಕಲ್ಲ, ಪ್ಲಾನ್ ಎ ಇಂದ ಪ್ಲಾನ್ ಬಿ ಗೆ ಹೋಗ್ಬೇಕಾಗ್ತದೆ ನಾವು ಅಷ್ಟೇ. ಓಕೆ, ಪ್ಲಾನ್ ಎ ವರ್ಕೌಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪ್ಲಾನ್ ಬಿ ಗೆ ಹೋಗ್ಬೇಕಾಗುತ್ತೆ. ಹೌದೌದು. ಓಕೆ ಸರ್, ನಿಮ್ಮ ಮುಂದಿನ ಏನಾದ್ರೂ ನಡೆ ಏನಾದ್ರೂ ಉಂಟಾ ಸರ್? ಅವರು ಈ ಬಗ್ಗೆ ನಿಮ್ಮ ಮಾತನ್ನ ಕೇಳಲಿಲ್ಲ ಅಂತ ಹೇಳಿದ್ರೆ? ಇಂಪಾಸಿಬಲ್, ಅವ್ರು ಕೇಳಲಿಲ್ಲ, ಕೇಳಲೇಬೇಕಲ್ಲ. ನಮ್ಮಲ್ಲಿ ನೋಡಿ ಹೇಳಿದ್ನಲ್ಲ ನಾನು, 10-18 ಗ್ರಾಮದ ಒಗ್ಗಟ್ಟಿದೆ, ಎಲ್ಲರ ಎಲ್ಲರೂ ಒಂದೇ ರೀತಿಯ ಸಮಾನ ಮನಸ್ಕರಿದ್ದಾರೆ, ಅದರಿಂದ ನಮ್ಮಲ್ಲಿ ಆ ವಿಷಯನೇ ಬರುದಿಲ್ಲ. ನಾವು ಯಾವತ್ತು ನೆಗೆಟಿವ್ ಥಿಂಕೇ ಮಾಡುದಿಲ್ಲ ಅಲ್ಲ. ಓಕೆ, ನಮ್ಮಲ್ಲಿ ಇಂತ ಸುಮಾರು ಕೆಲಸಗಳು ಆಗಿದೆ, ಈಗ ಈ ತರ ಸುಮಾರು ನಮಗೆ ಅಭ್ಯಾಸ ಆಗಿ ಹೋಗಿದೆ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ, ಸುಹಾಸ್ ಹೆಗ್ಡೆ ಅವ್ರು ಹೇಳಿದ್ರು, ಇದು ಅವರು ಹೋರಾಟ ಸಮಿತಿಯ ಅಧ್ಯಕ್ಷರು ಸರ್. ಅವ್ರು ಹೇಳಿದ್ದಾರೆ, ಯಾ ಫಸ್ಟ್ ಅವರು ಒಂದು ಜಲ್ಲಿ ತಂದು ಹಾಕ್ಲಿ, ಆಮೇಲೆ ನೋಡುವ ಅಂತ ಹೇಳ್ತಿದ್ದಾರೆ. ಮತ್ತೆ ಅವ್ರು ಹೇಳ್ತಿದ್ದಾರೆ, ನಮ್ಮ ಜೊತೆಗೆ ಗ್ರಾಮಸ್ಥರಾಗಿರ್ಬೋದು, ತುಂಬಾ ಜನರ ಬೆಂಬಲ ಇದೆ ಅಂತ ಹೇಳಿದ್ರು ಸರ್. ಹಾಗೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಸರ್, ನಿಮ್ಮ ಜನರ ಒಂದು ರೆಸ್ಪಾನ್ಸ್ ಹೇಗಿದೆ, ಅವರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಸಪೋರ್ಟ್ ಹೇಗಿದೆ ಸರ್ ನಿಮಗೆ? ನೋಡಿ, 2010-11 ಬೆಳ್ಮಣ್ಣು ಭಾಗದಲ್ಲಿ ಒಂದು 1100 ಎಕರೆಯನ್ನು ನೋಟಿಫೈ ಮಾಡಿತ್ತು, ಕೃಷಿ ಭೂಮಿಯನ್ನು ಬೇರೆ ಯಾವುದೋ ಒಂದು ಕಾರಿಡಾರ್, ಸುವರ್ಣ ಕಾರಿಡಾರ್ ಯೋಜನೆಗೆ ಅಂತ. ಆಗ ಕೇವಲ ಆ ಭಾಗದ ಜನರಲ್ಲ, ಇದೇ ಥರ ಒಂದು 10-20 ಗ್ರಾಮದ ಜನ ಒಟ್ಟು ಸೇರಿ ನಾವು ಹೋರಾಟವನ್ನು ಮಾಡಿ ಅದರಲ್ಲಿ ಗೆದ್ದಿರುವಂಥದ್ದು ನಮಗೆ ಗೊತ್ತಿದೆ. ಮತ್ತು ಆ ಒಂದು ಗೆಲುವಿನ ಏನು ಆತ್ಮವಿಶ್ವಾಸ ನಮ್ಮಲ್ಲಿ ಇನ್ನೂ ಸಹ ಇದೆ. ಮತ್ತು ಎರಡನೇದ್ದೇನು ಅಂತಂದರೆ, ಕೇವಲ ಇದರಲ್ಲಿ ನಾವು ಟೋಲ್ ವಿಚಾರ ಬಂದಾಗ ನಾವೆಣಿಸ್ಬೋದು ಕೇವಲ 4 ಚಕ್ರದ ವಾಹನಕ್ಕಿಂತ ಜಾಸ್ತಿಯವರಿಗೆ ಮಾತ್ರ ಇದರಿಂದ ತೊಂದರೆ ಆಗೋದು ಅಂತ, ಅವರು ಮಾತ್ರ ಬೆಂಬಲ ಕೊಡುವುದು ಅಂತ ಸಾರ್ವಜನಿಕವಾಗಿ ನಾವು ಯೋಚನೆ ಮಾಡೋದು. ಆದರೆ ನಮ್ಮ ಹೋರಾಟದಲ್ಲಿ ಏನಿದೆ ಅಂತೇಳಿದರೆ, ಒಂದು ಸಾಮಾನ್ಯ ಕೂಲಿ ಕೆಲಸ
ನಡೆದುಕೊಂಡು ಹೋಗುವವನಿಗಿಂತ ಹಿಡಿದು ಎಲ್ಲ ರೀತಿಯ ವಾಹನದ ಮಾಲೀಕರು, ಅದು ದ್ವಿಚಕ್ರ ಇರ್ಬೋದು, ಮೂರು ಚಕ್ರದ ಇರ್ಬೋದು, ನಾಲ್ಕು ಚಕ್ರ ಇರ್ಬೋದು, ಯಾವುದೇ ಎಲ್ಲ ವಾಹನಗಳ ಸವಾರರು, ಎಲ್ಲ ವಾಹನಗಳ ಮಾಲೀಕರು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಎಲ್ಲ ಉದ್ಯಮದವರು, ಎಲ್ಲ ವ್ಯಾಪಾರಸ್ಥರು, ಸಾಧಾರಣ ಪಡುಬಿದ್ರಿಯಿಂದ ಕಾರ್ಕಳ ಏರಿಯಾದಲ್ಲಿ ಸಾಧಾರಣ ಒಂದು 18 ರಿಂದ 20 ಗ್ರಾಮ ಬರ್ತದೆ. ಆ 18 ರಿಂದ 20 ಗ್ರಾಮದ ಜನರು ಐಕ್ಯಮತ್ಯವಾಗಿ ನಾವು ಎಲ್ಲರೂ ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವಾಗ ಸಹ ಒಂದು ಹೋರಾಟಕ್ಕೆ ಕರೆ ಕೊಟ್ಟರೆ ಎಲ್ಲರೂ ಸಹ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ಯಾವುದೇ ರೀತಿಯ ನಮ್ಮ ಮಧ್ಯ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಒಂದೇ ಬಾರಿ ಇವಾಗ ಒಂದು ನಾವು ಈಗ ನಮ್ಮದು ಗ್ರೂಪ್ಸ್ ಎಲ್ಲ ಇದೆ, ಹೋರಾಟ ಸಮಿತಿಯ ಗ್ರೂಪ್ಗಳು ಇದೆ. ಆ ಗ್ರೂಪಲ್ಲಿ ಎಲ್ಲ ಸಾರ್ವಜನಿಕರು ಇದ್ದಾರೆ. ಗ್ರೂಪಲ್ಲಿ ಇದ್ದವರು ಸಹ ಬರ್ತಾರೆ, ಮತ್ತೆ ಇಲ್ಲದೆ ಇದ್ದವರನ್ನು ಕರೆದುಕೊಂಡು ಬರ್ತಾರೆ. ಒಮ್ಮೆಲೆ ಒಂದು ಕರೆ ಕೊಟ್ಟರೆ 2000 ಜನ ಒಂದು ಗಂಟೆ ಒಳಗೆ ಸೇರುವಂತ ವ್ಯವಸ್ಥೆ ಇದೆ. ಅಷ್ಟು ಒಗ್ಗಟ್ಟಿದೆ. ಮತ್ತೆ ನಮ್ಮ ಲೀಡರ್ಸ್ ಹಾಗೆ ಇದ್ದಾರೆ, ಅಧ್ಯಕ್ಷರು ಹಾಗೆ ಇದ್ದಾರೆ. ಒಂದು ಅವರ ಛಲವನ್ನು ನಾವು ಯಾವತ್ತು, ನಾನು ಇಲ್ಲಿ ನಮ್ಮ ಅಧ್ಯಕ್ಷರು ಅಂತ ಹೇಳ್ತಾ ಇಲ್ಲ, ಈ ಮುಂಚಿನ ಹೋರಾಟಕ್ಕೆ ಸಹ ಅಷ್ಟೇ, ಅವರ ನಿಲುವು ಸ್ಪಷ್ಟವಾಗಿದೆ. ಮತ್ತೆ ಅವರಲ್ಲಿ ಸಂಘಟನೆ ಇದೆ, ನಾವೆಲ್ಲ ಅವರ ಜೊತೆ ಇದ್ದುಕೊಂಡು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಹಾಗೆ ಸಮಸ್ತ ಗ್ರಾಮಸ್ಥರು, ಊರಿನವರು ಎಲ್ಲ ಒಟ್ಟು ಸೇರಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಎಲ್ಲಾದ್ರೂ ಈಗ ಟೋಲ್ ಗೇಟ್ ಈಗ ನಿರ್ಮಾಣ ಆಗಿದೆ ಅಂತ ತಿಳ್ಕೊಂಡ್ರೆ, ಸಪೋಸ್ ಆದ್ರೆ ಸರ್, ಅಲ್ಲಿಯ ಒಂದು ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗಬಹುದು? ಜನಸಾಮಾನ್ಯರಿಗೆ ಅಂದ್ರೆ ಈಗಲೇ ನೋಡಿ, ಪಡುಬಿದ್ರಿಯಲ್ಲಿ ಟೋಲ್ ಗೇಟ್ ಉಂಟು, ಸುರತ್ಕಲಲ್ಲಿ ಉಂಟು, ಮಂಗಳೂರಿಗೆ ಹೋಗ್ಲಿಕ್ಕೆ ಅದೇ ದಾರಿ, ಮತ್ತೊಂದು ಕಟೀಲ್ ರೋಡ್ ಉಂಟು. ಇತ್ತೀಚೆಗಾಗಲೇ ಅದು ರಾಜ್ಯ ಹೆದ್ದಾರಿ ಅಂತ ಡಿಕ್ಲೇರ್ ಆಗಿದೆ. ಅಲ್ಲಿ ಅಕ್ಕಪಕ್ಕದವರಿಗೆ ನೋಟಿಸ್ ಕೂಡ ಬಂದಿದೆ ರಸ್ತೆಗೆ ಜಾಗವನ್ನು ತೆರವು ಮಾಡ್ಲಿಕ್ಕೆ. ಇನ್ನು ಅಲ್ಲಿ ಸಹ ಈ ಹೆದ್ದಾರಿಗೆ ಬಂದ್ರೆ ಆ ಹೆದ್ದಾರಿಗೆ ಸಹ ಖಂಡಿತವಾಗಿ ಸಹ ಟೋಲ್ ಬರ್ತದೆ. ಅದರಿಂದಾಗಿ ನಾವು ಮನೆಯಿಂದ ಹೊರಗೆ ಕಾಲಿಟ್ಟು ಗಾಡಿಯನ್ನು ತೆಗೆದುಕೊಂಡು ಹೋದ್ರೆ ಟೋಲ್ ಕಟ್ಟುವಂತ ಪರಿಸ್ಥಿತಿ. ಈಗಾಗಲೇ ಜನರ ಪರಿಸ್ಥಿತಿ ಗೊತ್ತಿದೆ, ಬೆಲೆ ಏರಿಕೆ ಇರ್ಬೋದು, ಯಾವುದೇ ಬೇರೆ ಬೇರೆ ಕಾರಣಗಳಿಂದ ಜನರು ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದರ ಮೇಲೆ ಟೋಲ್ ಬರೆ ಬಂದ್ರೆ ಎಲ್ಲ ಸಾಗಾಣಿಕಾ ವೆಚ್ಚದಿಂದ ಹಿಡಿದು ಬಸ್ಸು ದರ ಇರ್ಬೋದು, ಟ್ಯಾಕ್ಸಿ ದರ ಇರ್ಬೋದು, ಪ್ರತಿಯೊಂದು ಹೆಚ್ಚಾಗಿ. ಯಾಕಂದ್ರೆ ಅವರಿಗೂ ಅನಿವಾರ್ಯ, ಅವರು ಹೊಟ್ಟೆಪಾಡಿಗೆ ದುಡಿಯುವ ಅನಿವಾರ್ಯ. ಅದಕ್ಕೋಸ್ಕರ ನಾವು ಏನು ಅದರ ಬಗ್ಗೆ ನಾವು ಯೋಚನೆ ಮಾಡುವುದಿಲ್ಲ. ಆದ್ರೆ ಏನು ಸಮಸ್ಯೆ ಅಂತ ನಾವು ಇಲ್ಲಿ ತನಕ ಯೋಚನೆ ಮಾಡಲಿಲ್ಲ. ಆದ್ರೆ ಎಂತ ಮಾಡುದು ಅಂತ ನಾವು ಯೋಚನೆ ಮಾಡುವುದಿಲ್ಲ. ಆಗ್ಲಿಕ್ಕೆ ಬಿಡುವುದಿಲ್ಲ, ಅದು ಆಗುದಿಲ್ಲ. ನಮ್ಮದು ಒಂದೇ ಸ್ಪಷ್ಟ ನಿಲುವು, ಒಂದೇ ಉತ್ತರ, ಒಂದೇ. ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ, ಅಲ್ಲಿ ಟೋಲ್ ಗೇಟ್ ಆಗುದಿಲ್ಲ. ಸರ್, ಈಗ ಒಂದು ಟೋಲ್ ಗೇಟ್ ಈಗ ನಿರ್ಮಾಣ ಆಗ್ಬೇಕಾಗಿದ್ರೆ ಸರ್, ಫಸ್ಟ್ ಮೇನ್ ಆಗಿ ರಸ್ತೆ ಸರಿಯಾಗಿರ್ಬೇಕು ಸರ್. ರಸ್ತೆ ಸರಿಯಾಗಿದ್ರೆ ಇವರು ಇವಾಗ ಟೋಲ್ ತಗೊಳ್ತಾ ಇದ್ರೆ ಸುಮ್ ಸುಮ್ನೆ ಜನರಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗಿ ಸಹ ಅನಿಸ್ತದೆ. ಒಂದು ಟೋಲ್ ಗೇಟ್ ಮಾಡಬೇಕಾದ್ರೆ ಮೂಲಭೂತ ಸೌಕರ್ಯ ಕೊಡಬೇಕು. ಮೂಲಭೂತ ಸೌಕರ್ಯ ಇಡಬೇಕು. ಅಲ್ಲಿ ಸ್ಟ್ರೀಟ್ ಲೈಟ್ ಬೇಕು. ಮೇನ್ ಆಗಿ ಸಿಟಿ ಇರುವ ಕಡೆ ಅವ್ರು ಸರ್ವಿಸ್ ರೋಡ್ ಮಾಡಿ ಕೊಡಬೇಕು. ಸರ್ವಿಸ್ ರೋಡ್ ಮಾಡ್ಲಿಕ್ಕೆ ಇಲ್ಲಿ ಜಾಗನೇ ಇಲ್ಲ. ಸರ್ವಿಸ್ ರೋಡು ಮಾಡುವುದಿಲ್ಲ, ಮೂಲಭೂತ ಸೌಕರ್ಯ ಇರ್ಬೋದು, ರೆಸ್ಟ್ ರೂಮ್ಸ್ ಇರ್ಬೋದು, ಬೇಕಾದಂಥ ವ್ಯವಸ್ಥೆಗಳು ಮಾಡಬೇಕು. ಅಲ್ಲಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಜಾಗ ಇಲ್ಲ. ನಾನು ಹೇಳಿದೆ, ಅಲ್ಲಿ ಮಾಡುವುದಾದರೆ ಒಂದು ಇದು ಪಾರ್ಕಿಂಗ್ ಏರಿಯಾ, ಚಂದ ಮಾಡಿ ಇಟ್ಟದ್ದ ಪಾರ್ಕಿಂಗ್ ಏರಿಯಾ ಅವರಿಗೆ ಕಣ್ಣಿಗೆ ಬಿದ್ದಿದೆ ಅಷ್ಟೇ ಹೊರತು. ಮತ್ತು ಪಡುಬಿದ್ರಿಯಿಂದ ಕಾರ್ಕಳವರೆಗೆ ಅಲ್ಲಿ ಯಾರು ಸಹ ದೊಡ್ಡ ದಿನ ಈ ದಿನ ಜನಸಾಮಾನ್ಯರು ಓಡಾಡುವ ಜಾಗ ಹೊರತು ಅದು ಅವರಿಗೆ ತುಂಬ ಈ ಏನು ಅಲ್ಲಿ ಬಹಳ ದೊಡ್ಡ ವೆಹಿಕಲ್ಗಳು ಓಡಾಡುವಂತ ಜಾಗ ಅಲ್ಲ. ಜನಸಾಮಾನ್ಯರು ಅತಿ ಹೆಚ್ಚು ದೊಡ್ಡ ವೆಹಿಕಲ್ ಓಡಾಡ್ತವೆ, ಬಟ್ ಜನಸಾಮಾನ್ಯರಿಗೆ ಅತಿ ಹೆಚ್ಚು ಕಷ್ಟ ಆಗುವಂತದ್ದು. ಅದಕ್ಕೋಸ್ಕರ ಅಲ್ಲಿ ಅಲ್ಲಿ ಆಗುದಿಲ್ಲ ಬಿಡಿ. ನಾವು ಆದ್ರೆ ಅಂತೇಳಿ ಮಾತಾಡೋದೇ ಬೇಡ. ನಾವು ಇಲ್ಲಿ ತನಕ ಯಾವುದೇ ಮಾಧ್ಯಮದಲ್ಲಿರುವಾಗ ಮಾಧ್ಯಮದಲ್ಲಿ ಮಾತಾಡುವಾಗ ಕೂಡ ಸಹ ನಾವು ಯಾವತ್ತು ಪಾಸಿಟಿವ್ ಆಗಿದ್ದೇವೆ. ಆಗ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಬಿಡುದಿಲ್ಲ ಅಷ್ಟೇ, ನಮ್ಮದು ನಿಲುವು ಸ್ಪಷ್ಟವಾಗಿದೆ. ಓಕೆ ಸರ್, ಹಾಗೆ ನೀವು ಏನಾದರೂ ಈಗ ಜನಪ್ರತಿನಿಧಿಗಳಿಗಾಗಿರ್ಬೋದು ಅಧಿಕಾರಿಗಳ ಹತ್ರ ಏನಾದರೂ ಮನವಿಯನ್ನು ಮಾಡ್ಕೊಂಡಿರೋದು ಉಂಟಾ? ಲಾಸ್ಟ್ ಟೈಮ್ ಅಲ್ಲ ಸರ್, 2008 ಬಿಟ್ಟು 18 ಅಲ್ಲಿ ಬಿಟ್ಟು ಇವಾಗ ಮತ್ತೇನು ಪುನಃ ಪ್ರಾರಂಭವಾಗಿದೆಯಲ್ಲ ಈ ವಿಚಾರ, ಅದರ ನಂತರ ನೀವೇನಾದರೂ ಅವ್ರ ಭೇಟಿ ಏನಾದರೂ ಆಗಿದ್ದೀರಾ? ಇಲ್ಲ. ಅಂದ್ರೆ ನಾವು 2018 ಟೈಮ್ಗೆ ಏನು ನಾವು ಅಲ್ಲಿ ಶಾಂತಿಯುತ ಹೋರಾಟವನ್ನು ಮಾಡಿದ್ದೆವು, ಆ ಹೋರಾಟ ಮಾಡುವ ಮುಂಚೆ ನಾವು ಎಷ್ಟು ಸಾಧ್ಯ ಅಷ್ಟು ಎಲ್ಲ ಮನವಿಯನ್ನು ಮಾಡಿ ಆಗಿದೆ. ಇಲಾಖೆ ಅಧಿಕಾರಿಗಳಿಗಿರ್ಬೋದು, ರಾಜಕೀಯ ನಾಯಕರುಗಳಿಂದ ಇರ್ಬೋದು, ಎಲ್ಲ ಪಕ್ಷದ ನಾಯಕರ ಮೂಲಕವೂ ನಾವು ಮನವಿಯನ್ನು ಮಾಡಿಯಾಗಿದೆ. ಅವರೆಲ್ಲರೂ ನಮಗೆ ಬೆಂಬಲ ಕೊಟ್ಟು ನಮ್ಮ ಜೊತೆ ಬಂದು ಮನವಿಯನ್ನು ಸಹ ಕೊಟ್ಟಿದ್ದಾರೆ. ಅದರಿಂದಾಗಿ ಯಾವುದೇ ಆ ಮನವಿಯನ್ನು ಯಾವಾಗ ನಮ್ಮ ಮನವಿಯನ್ನು ಸ್ವೀಕರಿಸಲಿಲ್ಲ, ಯಾವಾಗ ನಮ್ಮ ಮನವಿಗೆ ಒಂದು ಸಕಾರಾತ್ಮಕ ಸ್ಪಂದನೆಯನ್ನು ಕೊಡಲಿಲ್ಲ, ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಇಳಿದದ್ದು. ಒಮ್ಮೆ ಹೋರಾಟಕ್ಕೆ ನಾವು ಇಳಿದಾದ ಮೇಲೆ ಶಾಂತಿ ಸ್ವರೂಪದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ನು ಅದಕ್ಕೂ ಅವರು ಬಗ್ಲಿಲ್ಲ. ಯಾಕಂದ್ರೆ ಮನವಿ ಮಾಡುವಷ್ಟು ಮಾಡಿ ಆಯ್ತು, ಶಾಂತಿಯುತ ಹೋರಾಟ ಮಾಡಿ ಆಯ್ತು, ಇನ್ನು ಇರೋದು ಉಗ್ರ ಹೋರಾಟನೇ. ಇಲ್ಲದಿದ್ರೆ ಹೇಳಿದ್ರು, ನಮ್ಮ ಅಧ್ಯಕ್ಷರು ಹೇಳಿದ್ರು, ಒಮ್ಮೆ ಬರ್ಲಿ ಆಮೇಲೆ ಏನೆಲ್ಲ ಆಗ್ತದೆ. ಅದಕ್ಕೆ ಸಂಪೂರ್ಣವಾಗಿ ಯಾರೆಲ್ಲ ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ, ಅದು ಗುತ್ತಿಗೆ ಕಂಪನಿ ಇರ್ಬೋದು, ಇಲ್ಲ ರಾಜ್ಯ ಸರ್ಕಾರ ಇರ್ಬೋದು, ನೇರವಾಗಿ ಅವರೇ ಹೊಣೆ ಆಗ್ತಾರೆ. ನೇರವಾಗಿ
ಓಕೆ ಅವ್ರು ಹೇಳ್ತಾರೆ ಇಷ್ಟು ಟೈಮ್ ನಾವು ಈಗ ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ ಎಷ್ಟು ಸಮಯ ಅಂತ ಈ ರೀತಿಯಾಗಿ ಹೋರಾಟ ಮಾಡಬಹುದು ತಾಳ್ಮೆ ಅಂತ ಇರುತ್ತೆ ಮನುಷ್ಯರಿಗೆ ಒಂದು ತಾಳ್ಮೆ ಅಂತ ಇರುತ್ತೆ ಆ ತಾಳ್ಮೆಯನ್ನು ಪದೇ ಪದೇ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರೆ ಅದಕ್ಕೆ ನಾವು ತಕ್ಕವಾದಂತ ನಿಮಗೆ ಸರಿ ನಿಮಗೆ ಉಗ್ರವಾದ ಹೋರಾಟನೆ ಬೇಕಾ ನಾವು ಏನು ಅಂತ ಹೇಳಿ ನಾವು ತೋರಿಸಬೇಕಾ ನಮ್ಮ ಗ್ರಾಮದ ಜನರಿಗೆ ಎಲ್ಲಿ ತನಕ ನಾವು ಸಾಧ್ಯ ನಮಗೆ ಹೋರಾಟ ಮಾಡ್ಲಿಕ್ಕೆ ಅಂತ ತೋರಿಸಬೇಕು ಅಂತ ಆದ್ರೆ ಖಂಡಿತ ಸರಿ ನೀವು ಪ್ರಯತ್ನ ಮಾಡಿ ನಮ್ಮ ನಮ್ಮಿಂದ ಏನಾಗ್ತದೆ ಅಂತ ನೀವು ನೋಡಬೇಕು ಅಂತ ಆದ್ರೆ ಖಂಡಿತವಾಗಿ ಸರ್ ನಮ್ಮಿಂದ ಏನಾಗಬೇಕು ಅಂತ ನಾವು ತೋರಿಸ್ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಓಕೆ ಹಾಗೆ ಸರ್ ಈಗ ಒಂದು ಏನೋ ಒಂದು ಕೇಳಿ ಬರುವಂತ ಒಂದು ಮೂರು ಸ್ಥಳ ಅಂದ್ರೆ ಒಂದು ಬೆಳ್ಮಣ್ಣಲ್ಲಿ ಅಂದ್ರೆ ಎಲ್ಲಿ ನಿರ್ಮಾಣ ಆಗಬೇಕಾಗುತ್ತೆ ಹಾಗೆ ಇನ್ನೊಂದು ನಿಟ್ಟೆ ಸಮೀಪದ ನೀವು ಹೇಳಿದಾಗೆ ಹಾಳೆಕಟ್ಟೆಯಲ್ಲಿ ಮತ್ತಿನ್ನು ಪಡುಬಿದ್ರಿ ಸಮೀಪದ ಒಂದು ಕಂಚಿನಡ್ಕದಲ್ಲಿ ಒಟ್ಟು ಎಲ್ಲಿ ಅಂತ ಗೊತ್ತಿಲ್ಲ ಒಟ್ಟು ಒಂದು ಕಡೆ ಟೋಲ್ ಗೇಟ್ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಈಗ ಏನು ಮೂರು ಈಗ ನಾವು ಸ್ಥಳಗಳ ಹೆಸರನ್ನು ಕೇಳ್ತಾ ಇದ್ವಿ ಈ ಸ್ಥಳಗಳು ಈ ಟೋಲ್ ಗೇಟ್ ನಿರ್ಮಾಣಕ್ಕೆ ಒಂದು ಪ್ರಸ್ತುತ ಅಂದ್ರೆ ಒಂದು ಪ್ರಸ್ತುತವಾಗಿರ್ತದ ಅಂತ ಪ್ರಸ್ತುತವಾಗಿರ್ತ ಅಂದ್ರೆ ರೋಡ್ ಚಂದ ಮಾಡಿದ್ದಾರೆ ಆ ಮೂರು ಕಡೆ ರೋಡ್ ಸ್ವಲ್ಪ ಅಗಲ ಇದೆ ಮೂರು ಕಡೆ ರೋಡ್ ಸ್ವಲ್ಪ ಅಗಲಾಗಿ ಚೆನ್ನಾಗಿದೆ ಅದಕ್ಕೋಸ್ಕರ ಅಲ್ಲಿ ಅವರು ಅಂದ್ರೆ ಎಲ್ಲಿಯಾದ್ರೂ ಈ ಟೋಲ್ ಗೇಟ್ ಮಾಡಿದ ಮೇಲೆ ಆಂಬ್ಯುಲೆನ್ಸ್ ಹೋಗ್ಲಿಕ್ಕೆ ವಿ ಐ ಪಿ ವೆಹಿಕಲ್ ಹೋಗ್ಲಿಕ್ಕೆ ಎಲ್ಲ ಜಾಗವನ್ನು ಬಿಡಬೇಕಾಗ್ತದೆ ಇಲ್ಲಿ ಬೆಳ್ಮಣ್ ಪರಿಸರದಲ್ಲಿ ನಾವು ಮಾಡುವ ಜಾಗ ಅವರಿಗೆ ಅದಕ್ಕೆ ಯಾವುದೇ ಆಪ್ಷನ್ ಗಳಿಲ್ಲ ಅಲ್ಲಿ ಯಾಕಂತ ಹೇಳಿದ್ರೆ ಅದೇನು ನಮ್ದೇನು ಚತುಷ್ಪಥ ರಸ್ತೆ ಅಲ್ಲ ಅದು ಅಲ್ಲಿ ಜಾಗಗಳಿಲ್ಲ ಈ ಹಾಳೆಕಟ್ಟೆ ಪ್ರದೇಶ ಏನಿದೆ ಅದು ಸ್ವಲ್ಪ ಅಗಲವಾದ ಪ್ರದೇಶ ಇದೆ ಅದಕ್ಕೋಸ್ಕರ ಅದನ್ನು ಸಿಲೆಕ್ಟ್ ಮಾಡಿರ್ಬೋದು ಅವರು ಯಾವುದೇ ಜಾಗವನ್ನು ಸಿಲೆಕ್ಟ್ ಮಾಡಲಿ ಅದು ಸುಮ್ಮನೆ ಅವರು ಸಿಲೆಕ್ಟ್ ಮಾಡಬೇಕಷ್ಟೇ ಅಲ್ಲಿ ಯಾರನ್ನು ಕೂತ್ಕೊಂಡು ಮೊನ್ನೆ ಕಂಚಿನಡ್ಕದಲ್ಲಿ ಸಷ್ಟೇ ಕದ್ದು ಮುಚ್ಚಿ ಯಾವುದೋ ಒಬ್ಬ ಹುಡುಗನ ಹತ್ರ ಪುಸ್ತಕವನ್ನು ಕುಡಿದು ಪುಸ್ತಕವನ್ನು ಕೊಟ್ಟು ಬಿಟ್ಟು ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ರು ಆ ದಾರಿಯಲ್ಲಿ ಹೋಗ್ತಾ ನಮ್ಮ ಮಾಧ್ಯಮ ಮಿತ್ರ ಹರಿಪ್ರಸಾದ್ ಅವರು ದಾರಿಯಲ್ಲಿ ಹೋಗ್ತಾ ನೋಡಿ ಅವನನ್ನು ವಿಚಾರಿಸಿ ಅವರು ಕೂಡಲೇ ಮಾಧ್ಯಮದಲ್ಲಿ ಅದನ್ನು ಪ್ರಸಾರ ಮಾಡಿದ್ದು ಅಲ್ಲಿ ಜನರು ಎಚ್ಚೆತ್ತುಕೊಳ್ಳಿಕ್ಕೆ ಕಾರಣ ನಮ್ಮ ಯಾರಿಗೂ ಗೊತ್ತಿರಲಿಲ್ಲ ಯಾವಾಗ ನಮ್ಮ ಮಾಧ್ಯಮ ಮಿತ್ರ ಹರಿಪ್ರಸಾದ್ ನಂದಳಿಕೆ ಅವರು ಆ ದಾರಿಯಲ್ಲಿ ಹೋಗ್ತಿರುವಾಗ ಯಾಕಂತ ಹೇಳಿದ್ರೆ ಆ ದಾರಿಯಲ್ಲಿ ಇವಾಗ ನಾವು 2018 ನಾವು ಆ ಭಾಗದ ಜನರು ಎಲ್ಲಿಯೇ ಹೋಗುವಾಗ ಆ ಪರಿಸರದಲ್ಲಿ ಯಾರೇ ಆಗ್ಲಿ ನಮಗೆ ಸ್ವಲ್ಪ ಅನುಮಾನ ಬಂದ್ರೆ ಸಹ ನಾವು ನಿಂತು ಪ್ರಶ್ನೆ ಮಾಡ್ತೇವೆ ಯಾರೇ ಪುಸ್ತಕ ಇಟ್ಕೊಂಡು ಅಲ್ಲಿ ಬರೀತಾ ಇದ್ರು ಸಹ ಅವನು ಯಾವುದೇ ಕಾರಣಕ್ಕೆ ಪುಸ್ತಕ ಇಟ್ಕೊಂಡು ಬರೀತಾ ಇದ್ರು ಸಹ ಇಲ್ಲ ಯಾವುದೇ ಸರ್ವೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ನಮಗೆ ಸಂಶಯ ಬಂದ್ರೆ ಕೂಡಲೇ ಜನರು ಅವರನ್ನು ನಿಲ್ಲಿಸ್ತಾರೆ ಅದು ಯಾವುದೇ ಸಾರ್ವಜನಿಕ ನಿಲ್ಲಿಸಿ ಅವನನ್ನು ಪ್ರಶ್ನೆ ಮಾಡ್ತೇವೆ ನಾವು ಹಾಗೆ ಇವರು ಪ್ರಶ್ನೆ ಮಾಡಿದ್ರಿಂದ ಅವರಿಗೆ ವಿಚಾರ ಗೊತ್ತಾಗಿ ಕೂಡಲೇ ಆ ಭಾಗದ ಜನರನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡಿದ್ದಾರೆ ಇವರು ಅದರಿಂದಾಗಿ ಅಲ್ಲಿ ಅವರನ್ನು ಓಡಿಸಿದ್ದಾರೆ ಮೊನ್ನೆ ಅದು ಯಾವುದೋ ಸಾವುಕಾರ್ ಗ್ಲೋಬಲ್ ಸಂಸ್ಥೆ ಅನ್ನುವಂತ ಮುಂಬೈಯ ಸಂಸ್ಥೆ ಇವಾಗ ನೋಡಿ ಯಾವುದೇ ಒಂದು ಸಂಸ್ಥೆ ಇರ್ಬೋದು ಒಂದು ಗುತ್ತಿಗೆ ಪೇಪರ್ ಅಲ್ಲಿ ಬಂದ ಒಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಅಂತ ಹೇಳಿದ್ರೆ ಸೀದಾ ಜನರನ್ನು ಕಳಿಸುವುದಲ್ಲ ಇವಾಗಲೇ ನೀವು ನೋಡಿ ಇವಾಗ ನೀವು ಗೂಗಲ್ ಅಲ್ಲಿ ಕಾರ್ಕಳ ಪಡುಬಿದ್ರೆ ಟೋಲ್ ಗೇಟ್ ಅಂತ ಹೇಳಿ ಜಸ್ಟ್ ಗೂಗಲ್ ಅಲ್ಲಿ ಹಾಕಿ ನಮ್ಮ 2018 ನಡೆದಂತ ನಡಾವಳಿಗಳು ಏನು ಹೋರಾಟ ಇದೆ ಎಲ್ಲ ಗೂಗಲ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ ಏನು ಅಷ್ಟು ಒಂದು ಗ್ಲೋಬಲ್ ಸಂಸ್ಥೆ ಏನಿದೆ ಸಾವುಕಾರ್ ಗ್ಲೋಬಲ್ ಸಂಸ್ಥೆ ಜನರನ್ನು ಕಳಿಸಿ ಅಲ್ಲಿ ಸರ್ವೆ ಮಾಡಬೇಕಾದ್ರೆ ಇಷ್ಟು ದೊಡ್ಡ ಹೋರಾಟ ಆಗಿದ ಮಾಹಿತಿ ಅವರಿಗೆ ಬರುವುದಿಲ್ಲ ಜಸ್ಟ್ ಕಾರ್ಕಳ ಪಡುಬಿದ್ರೆ ಟೋಲ್ ಅಂತ ಹಾಕಿದ್ರೆ ಸಾಕು ಗೂಗಲ್ ಅಲ್ಲಿ ಸಂಪೂರ್ಣವಾದ ಮಾಹಿತಿ ಬರ್ತದೆ ಫೋಟೋ ಸಮೇತ ಬರ್ತದೆ ಸಾವಿರಾರು ಜನರು ಹೋರಾಟ ಮಾಡಿದಂತ ಎಲ್ಲ ವಿಚಾರಗಳು ಅದರಲ್ಲಿದೆ ಹಾಗಾದ್ರೆ ಗೊತ್ತಿದ್ದು ಗೊತ್ತಿದ್ದು ಅವರು ಬರುವುದಲ್ಲ ಎಂತ ಮಾಡ್ತಾರೆ ನೋಡುವ ಅಂತೇಳಿ ಪ್ರಶ್ನೆ ಮಾಡ್ಲಿಕ್ಕೆ ಬರುವಾಗಿ ಬರ್ತಾರೆ ಅದರಿಂದಾಗಿ ನಾವು ಅದಕ್ಕೆ ಸರಿಯಾದ ಉತ್ತರ ಮೊನ್ನೆ ಪಡುಬಿದ್ರಿ ಗ್ರಾಮದ ಜನತೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಬೆಳ್ಮಣ್ಣಲ್ಲಿ ಹೋರಾಟ ಮಾಡುವಾಗ ಪಡುಬಿದ್ರಿ ಅವರು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಈಗ ಅವರು ಏನು ಅವರು ಸ್ಟೆಪ್ ಮೊನ್ನೆ ತಕೊಂಡಿದ್ದಾರೆ ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರು ಇರ್ಬೋದು ನಾವಿರ್ಬೋದು ನಮ್ಮ ಭಾಗದ ಜನರು ಏನಿದ್ದೇವೆ ನಾವು ಸಂಪೂರ್ಣ ಅವರಿಗೆ ಸಪೋರ್ಟ್ ಅನ್ನು ಕೊಡ್ತಾ ಇದ್ದೇವೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಇದೇ ತರ ನೀವು ಎಚ್ಚರದಿಂದ ಇರಿ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಅವರಿಗೂ ನಾವು ಹೇಳ್ತಾ ಇದ್ದೇವೆ ಅವರಿಗೂ ಕೂಡ ನೀವು ಹೇಳ್ತೀರಾ ಹಾಗೆ ಅವರು ಕೂಡ ನೀವೇನಾದ್ರೂ ಹೋರಾಟ ಮಾಡಿದ್ರು ಸಹ ಅವ್ರು ನಿಮಗೆ ಸಪೋರ್ಟಿವ್ ಆಗಿ ಖಂಡಿತ ಬಂದಿದ್ದಾರೆ ಅವರು ಎಲ್ಲರೂ ಬಂದಿದ್ದಾರೆ ಓಕೆ ಸರ್ ಹಾಗೆ ಇದು ಏನೋ ಪದೇ ಪದೇ ಒಂದು ನಿಮ್ಮ ನೀವು ಎಷ್ಟೇ ಹೋರಾಟ ಮಾಡಿದ್ರು ಸಹ ಪದೇ ಪದೇ ಅವರು ಏನೀಗ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರ ಎಳೆದಂತೆ ಆಗ್ತದೆ ಅನ್ನುವಂತಹ ಮಾತು ನಾನು ಅಂದ್ರೆ ನೋಡಿದೆ ಎಲ್ಲೋ ಒಂದು ಕಡೆ ನೀವು ಬರ್ದಿದ್ದೀರಾ ಒಂದು ಜನಸಾಮಾನ್ಯರಿಗೆ ಇದು ತೊಂದರೆ ಆಗ್ತದೆ ಅಂತ ಹೇಳಿ ಯಾಕೆ ಸರ್ ಪದೇ ಪದೇ ಇದೇ ವಿಚಾರಕ್ಕೆ ಅವರು ಬರ್ತಾ ಇದ್ದಾರೆ ಪದೇ ಪದೇ ಅಂದ್ರೆ ಅಸಡ್ಡೆ ಜನರ ಮೇಲೆ ಏನೇ ಒಂದು ಬಂದ್ರೆ ಸಹ ಜನಸಾಮಾನ್ಯರ ಆಕ್ರೋಶ ಇದ್ದೇ ಇರುತ್ತೆ ಅಂತ ಸುಮ್ಮನೆ ಒಪ್ಕೊಳ್ತಾರೆ ನಮ್ಮ ಮಾತು ಕೇಳ್ತಾರೆ ಅಂತನ ಅಥವಾ ಕೇಳ್ತಾರೆ ಅಂತಲ್ಲ ಅದು ಏನಾಗಿದೆ ಅಂದ್ರೆ ಅಸಡ್ಡೆ ಬಂದು ಹೋಗಿದೆ ಈ ಪ್ರತಿಭಟನೆ ಅಂದ ತಕ್ಷಣ ಒಂದು ದಿವಸ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಬಿಡ್ತಾರೆ ಅಂತ ಮತ್ತೊಂದು ಎರಡನೇದ್ದು ಅದೇ ಅಧ್ಯಕ್ಷರ ಹತ್ರ ಮಾತಾಡ್ಲಿಕ್ಕೆ ಬಂದ್ರು ಅಂತ ಅವರು ಉಲ್ಲೇಖ ಮಾಡಿದ್ರು ಅದೇ ತರ ಇಲ್ಲ ಇದ್ರೆ ಹೋರಾಟ ಸಮಿತಿ ಅಧ್ಯಕ್ಷನು ಯಾರನ್ನಾದ್ರೂ ಅದಕ್ಕೆ ಸಂಬಂಧಪಟ್ಟ ಮುಖ್ಯ ವ್ಯಕ್ತಿಯನ್ನು ನಾವು ಹೋಗಿ ಭೇಟಿ ಮಾಡಿ ಅವರಿಗೆ ಏನಾದ್ರೂ ಆಮಿಷ ಕೊಟ್ಟು ನಾವು ಮಾಡ್ಕೋಬಹುದು ಅಂತ ಇರ್ಬೋದು
ಮತ್ತೆ ಇಲ್ಲ ಅಂದ್ರೆ ಒಂದು ದಿವಸ ಹೋರಾಟ ಮಾಡ್ತಾರೆ, ಪೇಪರ್ ಅಲ್ಲಿ ಬರ್ತದೆ, ಮಾಧ್ಯಮದಲ್ಲಿ ಬರ್ತದೆ, ಹೋರಾಟ ಅಂತ ಆಗ್ತದೆ, ಮರು ದಿವಸ ಎಲ್ಲರೂ ಮನೆಗೆ ಹೋಗಿ ಸುಮ್ಮನೆ ಕೂತ್ಕೊಳ್ತಾರೆ ಅಂತಾನು ಇರ್ಬೋದು. ಆದ್ರೆ ಅವರಿಗೆ ನಮ್ಮ ಹೋರಾಟದ ಇದಕ್ಕಿಂತ ಮುಂಚೆ ನಾನು ಹೇಳಿದ 10 ವರ್ಷ ಹಿಂದೆ ಹೋರಾಟದ ಯಾವ ತರ ಇತ್ತು ಅಂತೇಳಿ ಅದು ಸಾಧಾರಣ ನಮ್ಮ ಗ್ರಾಮದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಅವರಿಗೂ ಗೊತ್ತಿದೆ, ಅದು ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದರ ಬಗ್ಗೆನೂ ಮಾಹಿತಿ ಸಿಗ್ತದೆ. ನಾವು ಅಷ್ಟು ಸುಲಭವಾಗಿ ಬಿಡುವವರಲ್ಲ ಅಂತಾನು ಈಗಲೇ ಅವರ ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ಇನ್ನಾದರೂ ಅವರು ಎಚ್ಚೆತ್ತುಕೊಂಡು ಆ ಸುದ್ದಿಗೆ ಬರದಿದ್ರೆ ಒಳ್ಳೇದು. ಮತ್ತೆ ಬಂದ್ರೆ ಮತ್ತೆ ಅವರ ಅವರ ಇಷ್ಟ, ಅವ್ರು ಏನಾಗ್ತದೆ ಅದನ್ನ ಎದುರಿಸಲಿಕ್ಕೆ ರೆಡಿ ಆಗಿ ಬರ್ಬೇಕಾಗುತ್ತೆ. ಅವ್ರು ಮತ್ತೆ ಎಲ್ಲಾದ್ರೂ ಬಂದ್ರೆ ಅವ್ರು ಏನೇ ಆದ್ರೂ ಸಹ ಎದುರಿಸಲಿಕ್ಕೆ ರೆಡಿಯಾಗಿ ಬರ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಸರ್ವಜ್ಞ ಸರ್, ನಾವು ತುಂಬಾ ಹೋರಾಟಗಳನ್ನ ನೋಡಿದ್ವಿ, ಹಾಗೆ ನೋಡಿದ್ವಿ, ಕೇಳ್ಪಟ್ಟಿದ್ವಿ. ಹೋರಾಟ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಆದ್ರೆ ಎಲ್ಲೋ ಕೊನೆಗೊಮ್ಮೆ ಒಂದು ಏನೋ ರಾಜಕೀಯವಾಗಿ ಒಂದು ತಿರುಗಿಕೊಳ್ಳುವಂಥದ್ದು ಉಂಟು ಸರ್. ಹಾಗೆ ನಾನು ಮಾತ್ರ ಹೀಗೆ ಕೇಳ್ತೀನಿ, ನಿಮ್ಮ ನೀವೀಗ ಹೋರಾಟ ಮಾಡ್ತಿದ್ರಿ ಸರ್, ಎಲ್ಲಾದ್ರೂ ನಿಮ್ಮ ಹೋರಾಟ ಹೀಗೆ ಏನಾದ್ರೂ ರಾಜಕೀಯವಾಗಿ ತಿರುಗಿಕೊಂಡಿದ್ದು ಉಂಟ? ಇಲ್ಲ, ಇಲ್ಲಿ ತನಕ ನಾವು ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮೊದಲಿಗೆ ನಾವು ಹೋರಾಟ ಸಮಿತಿ ಅಂತ ಮಾಡುವಾಗಲೇ ಎಲ್ಲ ನಾವು ನಮ್ಮ ನಿಲುವು ಸ್ಪಷ್ಟ. ನಮ್ಮದು ಒಂದನೇ ಮೊದಲದಾಗಿ ನಮ್ಮದು ಪಕ್ಷಾತೀತ, ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಇದಿಲ್ಲ, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾಡ್ತಾ ಇರುವಂಥ ಹೋರಾಟ ಒಂದನೆಯದು. ಎರಡನೇದು ಎಲ್ಲ ಪಕ್ಷ, ಯಾವುದೆಲ್ಲ ರಾಜಕೀಯ ಪಕ್ಷ ಇದೆ, ಎಲ್ಲ ಪಕ್ಷದ ಶಾಸಕರುಗಳು, ಮಾಜಿ ಶಾಸಕರು ಇರ್ಬೋದು, ಮುಖಂಡರು ಇರ್ಬೋದು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ವರೆಗೆ ಎಲ್ಲ ಸದಸ್ಯರು, ಎಲ್ಲ ಪಕ್ಷಗಳ ಸದಸ್ಯರು ನಮ್ಮ ಜೊತೆ ಬೆಂಬಲಕ್ಕೆ ಇದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಬೆಂಬಲಕ್ಕೆ ಇದ್ದು ನಮ್ಮ ಮನವಿಯನ್ನು ಸ್ವೀಕರಿಸಿ ಅದಕ್ಕೆ ಬೇಕಾದಂಥ ಅವರು ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಭರವಸೆಯನ್ನು ಸಹ ನೀಡಿರ್ತಾರೆ. ಮತ್ತು ನಮ್ಮ ಹೋರಾಟಕ್ಕೆ ಅವರೆಲ್ಲ ನಮ್ಮ ಜೊತೆ ಇದ್ದು ನಮ್ಮ ಹೋರಾಟಕ್ಕೆ ನಮ್ಮ ಜೊತೆ ಇದ್ದವರು. ಅದರಿಂದಾಗಿ ನಮ್ಮದು ಪಕ್ಷಾತೀತ ಜಾತ್ಯಾತೀತ ಅಂತ ಬಂದ ತಕ್ಷಣ ನಮ್ಮದು ಯಾವುದೇ ರೀತಿಯ ಅದರಲ್ಲಿ ರಾಜಕೀಯ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದೇಳಿದ್ರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಮತ್ತು ಯಾವುದೇ ರೀತಿಯ ನಾವು ಏನು ಹೋರಾಟ ಮಾಡ್ತಾ ಇದ್ದೇವೆ, ನಮ್ಮದು ಉದ್ದೇಶ ಒಂದೇ ಇರೋದು, ಈ ಭಾಗದಲ್ಲಿ ಪಡುಬಿದ್ರಿ ಕಾರ್ಕಳ ಹೈವೇಯಲ್ಲಿ ಟೋಲ್ ಗೇಟ್ ಆಗಬಾರ್ದು ಅಂತೇಳಿ ಅಷ್ಟೇ. ಅದು ಒಂದೇ ಸ್ಪಷ್ಟವಾದ ನಿಲುವಿದ್ದ ಕಾರಣ. ಮತ್ತೆ ನಮ್ಮ ಏನು ಅಧ್ಯಕ್ಷರಿದ್ದಾರೆ ಅವರು ಸಹ ಅಷ್ಟೇ, ನಮ್ಮ ಜೊತೆಗೆ ಯಾರೆಲ್ಲ ಸೇರ್ತಾರೆ ಅವ್ರ ಎಲ್ಲರನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಂಘಟನೆಯಲ್ಲಿ ನಾವು ತೊಡಗಿಸಿಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ನಿಲುವು ಸ್ಪಷ್ಟವಾದಿದ್ದರಿಂದ ಯಾವುದೇ ರೀತಿಯ ನಮಗೆ ಇಂತ ರಾಜಕೀಯ ಸಮಸ್ಯೆ ಬರಲಿಲ್ಲ ಅಂತ ಹೇಳ್ತೀರಾ? ಇನ್ನೂ ಬರುವುದಿಲ್ಲ, ಮುಂದೆ ಕೂಡ ಬರೋದಿಲ್ಲ. ಹಾಗೆ ನಮ್ಮ ಜೊತೆ ಇದು ರೇಷ್ಮಾ ಉದಯ ಶೆಟ್ಟಿ ಅಂತ, ಇವರು ಜಿಲ್ಲಾ ಪಂಚಾಯತ್ ಮೆಂಬರ್, ಇವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಇವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ಮ್ಯಾಮ್, ಇವತ್ತು ನಾವು ಇದು ಟೋಲ್ ಗೇಟ್ ಬಗ್ಗೆ ಒಂದು ಲೈವ್ ಡಿಬೇಟ್ ಮಾಡ್ತಾ ಇದ್ವಿ. ನಮ್ಮ ಜೊತೆ ಸರ್ವಜ್ಞ ತಂತ್ರಿ ಅವರು ಕೂಡ ಇದ್ದಾರೆ. ಓಕೆ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಮ್ಯಾಮ್. ಈಗಾಗಲೇ ಏನು ಕಾರ್ಕಳ ಪಡುಬಿದ್ರಿ ಅನ್ನೋ ರಾಜ್ಯ ಹೆದ್ದಾರಿಯಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಉಂಟು ಮ್ಯಾಮ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದು ಟೆಂಡರ್ ಬಿಡ್ ಕರೆದಿರೋದು ನನ್ನ ಗಮನಕ್ಕೆ ಬಂದಿದೆ, ಮೊನ್ನೆ ಪೇಪರ್ ಅಲ್ಲಿ ನೋಡಿ ಗೊತ್ತಾಗಿದೆ. ಓಕೆ, ಬಟ್ ಲಾಸ್ಟ್ ಟೈಮ್ ನಾವು ಏನು ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ, ಆ ಸಂದರ್ಭದಲ್ಲಿ ಡಿಸಿ ಅವರು ಅಂದ್ರೆ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಇದ್ರು. ಆಗ ಅವರು ಒಂದು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ, ಮತ್ತೆ ಅವ್ರು ಸಿ ಎಸ್ ಇದ್ದಾಗ ಕೂಡ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಅದನ್ನ ರೈಸ್ ಮಾಡಿದ ಸಂದರ್ಭದಲ್ಲಿ ಡಿಸಿ ಅವ್ರು ಹೇಳಿದ್ರು ಅಲ್ಲಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರಮುಖರನ್ನ ಕರೆದು ಒಂದು ಸಭೆ ಮಾಡಿ ಆಮೇಲೆ ಒಪಿನಿಯನ್ ತಗೊಂಡೆ ಮುಂದಿನ ಹೆಜ್ಜೆ ಇಡೋದು ಅಂತ ಹೇಳಿ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಮತ್ತೆ ಅದು ಚರ್ಚೆಗೆ ಬಂದಿದೆ. ಇದನ್ನ ನಾವು ವಿರೋಧಿಸ್ತೇವೆ, ಯಾಕಂತ ಹೇಳಿದ್ರೆ ಆ ರಾಜ್ಯ ಹೆದ್ದಾರಿಯಲ್ಲಿ ಟೋಲ್ ಗೇಟ್ ಹಾಕುವಂತದ್ದು ಅಷ್ಟು ಸಮಂಜಸ ಅಲ್ಲ. ನಾವು ದೈನಂದಿನ ಚಟುವಟಿಕೆಗಳಿಗೆ ಅದೇ ರಸ್ತೆಯನ್ನ ಎಲ್ಲರೂ ಬಳಸ್ಬೇಕು, ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ಕೃಷಿಕರು ಕೂಡ. ಸೊ ಹಾಗಾಗಿ ಅಲ್ಲಿ ಟೋಲ್ ಗೇಟ್ ಅಲ್ಲಿ ಅಲ್ಲಿ ಹಣ ಕೊಟ್ಟು ಹೋಗುವಷ್ಟು ಸಾಧ್ಯ ಇಲ್ಲ ಯಾರಿಗೂ ಕೂಡ, ಜನರಿಗೆ ತೊಂದರೆ ಆಗ್ತದೆ. ಅದನ್ನ ನಾವು ವಿರೋಧಿಸ್ತೇವೆ, ಜೊತೆಗೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ತೇವೆ. ಓಕೆ, ಸರ್ಕಾರ ಕೂಡ ಮನವಿಯನ್ನ ಮಾಡ್ತೀರಾ ಮ್ಯಾಮ್? ಮಾಡ್ತೇವೆ, ಇದಂದ್ರೆ ಈಗ ಬಿಡ್ ಕರೆದಿದ್ದಾರೆ ಅನ್ನುವಂಥದ್ದು ನಮ್ಗೆ ತಿಳಿದಿದೆ. ಮುಂದಿನ ನಮ್ಮ ಹೋರಾಟ ಸಮಿತಿ ಇದೆ ಅಲ್ಲಿ ಬೆಳ್ಮನಲ್ಲಿ, ಒಂದು ನಾವು ಸಭೆ ಮಾಡಿಕೊಂಡು ನಾವು ಪರಸ್ಪರ ಮಾತಾಡಿಕೊಂಡು ಒಂದು ಮನವಿಯನ್ನ ಸಲ್ಲಿಸಬೇಕು, ಮತ್ತೆ ಅಗತ್ಯ ಆದಾಗ ಹೋರಾಟವನ್ನು ಕೂಡ ಮಾಡಬೇಕು. ಓಕೆ, ಹಾಗೆ ಮ್ಯಾಮ್, ಇನ್ನು ಅಲ್ಲಿ ಒಂದು ಮೂರು ಸ್ಥಳಗಳ ಹೆಸರು ಕೇಳಿ ಬರ್ತಾ ಉಂಟು, ಅಂದ್ರೆ ಯಾವ್ದೋ ಒಂದು ಮೂರು ಕಡೆ ಅಲ್ಲಿ ಅಲ್ಲ ಒಂದು ಕಡೆ ಟೋಲ್ ಗೇಟ್ ನಿರ್ಮಾಣ ಮಾಡ್ತಾರೆ ಅಂತ.
ಓಕೆ ಬೆಳ್ಮಣ್ಣ ಆಗಿರ್ಬಹುದು, ಹಾಗೆ ನಿಟ್ಟೆ ಸಮೀಪದ ಒಂದು ಹಾಳೆಕಟ್ಟೆ, ಮತ್ತೆ ಇನ್ನು ಪಡುಬಿದ್ರೆ ಸಮೀಪದ ಕಂಚುನಡ್ಕ ಅಂತ. ಬಟ್ ಎಲ್ಲಿ ಅಂತ ಗೊತ್ತಿಲ್ಲ, ಯಾವ್ದಾದ್ರು ಒಂದು ಮೂರ್ ಪ್ಲೇಸ್ ಅಲ್ಲಿ ಒಂದ್ ಕಡೆ ನಿರ್ಮಾಣ ಮಾಡ್ತಾರೆ ಅನ್ನುವಂತ ಮಾತು ಬೆಳ್ಮಣ್ಣಿನಲ್ಲಿ. ಸಮಿತಿಯ ತೀವ್ರವಾದಂತಹ ವಿರೋಧ ಇದ್ದ ಕಾರಣಕ್ಕೆ ಅಲ್ಲಿ ಸ್ವಲ್ಪ ಅಲ್ಲಿ ಮಾಡುವಂತಹ ಯೋಜನೆಯನ್ನ ಕೈ ಬಿಡ್ಲಿಕ್ಕೂ ಸಾಕು. ಬಟ್ ಆ ರಸ್ತೆ ಆ ಹೆದ್ದಾರಿಯಲ್ಲಿ ಎಲ್ಲಿ ಮಾಡಿದ್ರು ಕೂಡ ನಾವು ಅದನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡ್ತೇವೆ. ಓಕೆ ಮ್ಯಾಮ್, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಓಕೆ ಓಕೆ, ನಮ್ಮ ಜೊತೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂತಹ ರೇಷ್ಮಾ ಉದಯ ಶೆಟ್ಟಿ ಅವರಿದ್ರು. ಇವರು ಕೂಡ ಹೇಳ್ತಾ ಇದ್ದಾರೆ, ನಾವು ಟೋಲ್ ಗೇಟ್ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಲಿಕ್ಕೆ ಬಿಡುವುದಿಲ್ಲ, ನಮ್ಮ ವಿರೋಧ ಇರ್ತದೆ ಅಂತ ಹೇಳಿದ್ದಾರೆ. ಸರ್, ಅವ್ರು ಮ್ಯಾಮ್ ಹೇಳಿದ್ರು ಅಂದ್ರೆ ಬೆಳ್ಮಣ್ಣಲ್ಲಿ ತುಂಬಾ ವ್ಯಾಪಕ ವಿರೋಧ ಉಂಟು, ಆದ್ರಿಂದ ಅಲ್ಲಿ ಹಿಂದೆ ಸರಿದಿದ್ದಾರೆ ಆ ಪ್ಲೇಸ್ ಇಂದ. ಈಗ ಇನ್ನು ಯಾವ್ದಾದ್ರು ಎರಡು ಕಡೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ಏನು ಅಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ಸ್ಪ್ಲಿಟ್ ಮಾಡುವ ಉದ್ದೇಶ. ಬೆಳ್ಮಣ್ಣು ಬಿಟ್ಟು ಬೇರೆ ಕಡೆ ಮಾಡಿದ್ರೆ ಬೆಳ್ಮಣ್ಣು ಹೋರಾಟ ಸಮಿತಿ ಅವರು ಬರುವುದಿಲ್ಲ, ಜಾಯಿನ್ ಆಗುದಿಲ್ಲ ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ನಮ್ಮದು ಹೋರಾಟ ಸಮಿತಿ ಸ್ಟಾರ್ಟ್ ಮಾಡುವಾಗಲೇ ನಾವು ಸ್ಪಷ್ಟವಾದ ನಿಲುವನ್ನೇ ಇದ್ದಿದ್ದು, ನಾವು ಎಲ್ಲಿ ಸಹ ಈ ಹೆದ್ದಾರಿಯಲ್ಲಿ ಎಲ್ಲಿ ಸಹ ಹಾಕ್ಲಿಕ್ಕೆ ಬಿಡುದಿಲ್ಲ ಅಂತ. ಯಾಕಂದ್ರೆ ಪಡುಬಿದ್ರೆಯಲ್ಲಿ ಹಾಕಿದ್ರು ತೊಂದರೆ ನಮ್ಗೇನೆ, ಅಲ್ಲಿ ಹಾಳೆಕಟ್ಟೆಯಲ್ಲಿ ಹಾಕಿದ್ರು ತೊಂದರೆ ನಮ್ಗೇನೆ. ಆರು ರಸ್ತೆಯಲ್ಲಿ ಯಾರು ಬೇರೆಯವರು ಜಾಸ್ತಿ ಓಡಾಡುದಿಲ್ಲ, ನಮ್ಮ ಊರಿನ ವ್ಯಾಪಾರಸ್ಥರೇ, ನಮ್ಮ ಊರಿನ ಟ್ಯಾಕ್ಸಿ ಚಾಲಕರು, ನಮ್ಮ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಓಡಾಡುವಂತ ಬಸ್ಸಿನಲ್ಲಿ. ಯಾಕಂದ್ರೆ ಅನಿವಾರ್ಯವಾಗಿ ಇನ್ನೊಂದು ಟೋಲ್ ಆಯ್ತು ಅಂತ ಹೇಳಿದ್ರೆ ಬಸ್ಸಿನವರು ಅನಿವಾರ್ಯವಾಗಿ ದರವನ್ನು ಜಾಸ್ತಿ ಮಾಡಲೇಬೇಕು. ಪ್ರತಿ ಒಂದು ವರ್ತಕ ವ್ಯಾಪಾರಿಗಳು ಸಹ ಅವರು ಸಹ ಅನಿವಾರ್ಯವಾಗಿ ಬೆಲೆ ಜಾಸ್ತಿ ಮಾಡಬೇಕಾಗ್ತದೆ. ಅವರದ್ದು ಅನಿವಾರ್ಯ ಆಗ್ತದೆ, ಯಾಕಂತೇಳಿದ್ರೆ ಅವರ ಹೊಟ್ಟೆಪಾಡಿಗೆ ಅವರು ದುಡಿಯೋದು. ಇದು ಬಂದಿರುವ ಒಂದು ಲಾಭಾಂಶ ದುಡ್ಡೆಲ್ಲ ಅವರು ಟೋಲಿಗೆ ಕಟ್ತಾ ಹೋದ್ರೆ ಅವರ ಹೇಗೆ ಜೀವನ ಮಾಡ್ತಾರೆ? ಅದಕ್ಕೋಸ್ಕರ ನಮಗೆ ಅಲ್ಲಿ ನಮ್ಮ ಫಸ್ಟ್ ನಿಲುವಿತ್ತು ಪಡುಬಿದ್ರಿಂದ ಕಾರ್ಕಳಕ್ಕೆ ಯಾವ ಹೆದ್ದಾರಿಯಲ್ಲಿ ಎಲ್ಲಿ ಸಹ ಆಗ್ಲಿಕ್ಕೆ ಬಿಡುದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಈಗ ನಮ್ಮನ್ನು ಸ್ಪ್ಲಿಟ್ ಮಾಡ್ಲಿಕ್ಕೆ, ಇದು ಕಂಚಿನಡಕದಲ್ಲಿ ಮಾಡಿದ್ರೆ ಅಲ್ಲಿ ಬೇರೆನೆ ಒಂದು ಗ್ರೂಪ್ ಆಗುತ್ತೆ, ಅಲ್ಲಿ ಇವರು ಜೊತೆ ಸಪೋರ್ಟ್ಗೆ ಬರುವುದಿಲ್ಲ ಅಂತ. ಆದ್ರೆ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, ಎಲ್ಲಿ ಆದ್ರೂ ಸಹ ನಾವು ಸಪೋರ್ಟ್ಗೆ ನಿಲ್ತೇವೆ, ಅವರು ನಮ್ಮ ಸಪೋರ್ಟ್ಗೆ ಖಂಡಿತವಾಗಿ ಸಹ ಬರ್ತಾರೆ. ಯಾಕಂತ ಹೇಳಿದ್ರೆ ನಾವು ಎಲ್ಲ ಒಗ್ಗಟ್ಟಿನಲ್ಲಿದ್ದೇವೆ, ಪಡುಬಿದ್ರಿಯಿಂದ ಕಾರ್ಕಳ ತನಕ ಎಲ್ಲ ಗ್ರಾಮದ ಜನರು ನಾವು ಒಗ್ಗಟ್ಟಿನಲ್ಲಿದ್ದೇವೆ, ಅದೇ ನಮಗೆ ಬಲ ಅಷ್ಟೆ. ಹೌದು ಸರ್. ಇನ್ನು ಈಗ ನೀವು ಬೆಳ್ಮಣ್ಣಿಂದ ಮ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಉಂಟು ಸರ್? ಬೆಳ್ಮಣ್ಣಿಂದ ಮ್ಯಾಂಗ್ಳೂರಿಗೆ 50 ಕಿಲೋಮೀಟರ್ ಇರುವಂತದ್ದು. ಅಲ್ಲಿ ಹೋಗುವಾಗ ನಿಮಗೆ ಒಟ್ಟು ಈಗ ಎರಡು ಟೋಲ್ ಗೇಟ್ ಸಿಗ್ತದೆ. ಹೌದು, ಈಗಾಗಲೇ ಹೆಜಮಾಡಿಯ ಟೋಲ್ ಗೇಟ್ ಅನ್ನು ಪಾಸ್ ಮಾಡಿಕೊಂಡು ಸುರತ್ಕಲ್ ಟೋಲ್ ಆಗಿ ಪಾಸ್ ಮಾಡಬೇಕು. ಇದು ಇನ್ನು ಇದು ಆದ್ರೆ ಮೂರು ಟೋಲ್ ಗೇಟ್, 50 ಕಿಲೋಮೀಟರ್ಗೆ ಮೂರು ಟೋಲ್ ಗೇಟ್. ಹೋಗಿ ಬರುವುದಾದ್ರೆ ಕನಿಷ್ಠ ಪಕ್ಷ 250 ರಿಂದ 300 ರೂಪಾಯಿ ಅವನು ತೆಗೆದಿಡಬೇಕು ಬೇಕಾಗ್ತದೆ. ಒಂದೊಂದು ಟೋಲ್ ಗೇಟ್ ದುಡ್ಡು ಕೊಟ್ಟು ಹೋಗ್ಬೇಕಂತ ಹೇಳಿದ್ರೆ ಅದು ಎಂತ ಹೌದು ಎಂತ ಹೇಳುವುದು ಅದಕ್ಕೆ? ಯಾಕಂತ ಹೇಳಿದ್ರೆ ಪುನಃ ನಮಗಿವಾಗ ಇನ್ನೊಂದು ಸುದ್ದಿ ಏನು ಬಂತು ಅವಾಗ ಅಂತ ಹೇಳಿದ್ರೆ, ಬೆಳ್ಮಣ್ಣು ಗ್ರಾಮದ ಜನತೆಗೆ ಅವರಿಗೆ ಎಕ್ಸೆಂಪ್ಷನ್ ಮಾಡ್ತಾರೆ ಅಂತ. ನೋಡಿ, ನಮ್ಮ ಹೋರಾಟವನ್ನು ದಾರಿ ತಪ್ಪಿಸ್ಲಿಕ್ಕೆ, ಇಲ್ಲ ನಮ್ಮಲ್ಲಿ ಸ್ಪ್ಲಿಟ್ ಮಾಡಿಸ್ಲಿಕ್ಕೆ, ನಮ್ಮ ಒಗ್ಗಟ್ಟನ್ನು ಮುರಿಯಲಿಕ್ಕೆ ಪ್ರಯತ್ನವನ್ನು ಇದಕ್ಕಿಂತ ಮುಂಚೆನೂ ಮಾಡಿದ್ದಾರೆ. ಬೆಳ್ಮಣ್ಣು ಗ್ರಾಮದ ಜನತೆಗೆ ಎಕ್ಸೆಂಪ್ಷನ್ ಕೊಡುವಂತಹದ್ದು ನಿಮಗೆ ನಿಮ್ಮಲ್ಲಿ ತಕೊಳ್ಳುವುದಿಲ್ಲ ಅಂತೇಳಿ ನಮಗೆ. ಯಾಕಂತ ಹೇಳಿದ್ರೆ ನಮಗೆ ನಮಗೆ ನಮ್ಮ ಊರಿಗೂ ನಮಗೆ ಟೋಲ್ ಆಗಬಾರದು ಅಂತ ನಾವು ಹೋರಾಟ ಮಾಡ್ತಿಲ್ಲ. ನಾವು ಪ್ರತಿ ಒಬ್ಬ ನಾಗರಿಕನಿಗೂ ಪಡುಬಿದ್ರಿಯಿಂದ ಕಾರ್ಕಳ ಪರಿಸರದ ಯಾವುದೇ ನಾಗರಿಕನಿಗೆ ತೊಂದರೆ ಆದರೂ ಅದು ನಮಗೆ ತೊಂದರೆ ಆದಾಗೆ. ಅದಕ್ಕೋಸ್ಕರ ನಾವು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಿಲ್ಲ, ಎಲ್ಲ ಗ್ರಾಮದ ಜನರ ಒಂದು ಒಟ್ಟು ಸೇರ್ಕೊಂಡು ನಾವು ಎಲ್ಲರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ಈಗ ಅವ್ರು ಅನ್ಕೊಂಡಿರ್ಬೋದು ಸರ್, ನಾವೀಗ ಬೆಳ್ಮಣ್ಣ ಸುದ್ದಿ ಅಂದ್ರೆ ಅಲ್ಲಿ ಅದ್ರ ಪ್ರಸ್ತಾಪನೆ ಮಾಡ್ತಾನೆ ಇಲ್ಲ, ನಾವು ಇವೆರಡು ಕಡೆ ಒಂದು ಟೋಲ್ ಗೇಟ್ ನಿರ್ಮಾಣ ಮಾಡ್ಬೇಕಂತೇಳಿ ಅವ್ರು ಅನ್ಕೊಂಡಿರ್ಬೋದು, ಬೆಳ್ಮಣ್ಣವ್ರು ಸ್ವಲ್ಪ ಹಿಂದೆ ಸರಿತಾರೆ ಅಂತ ಅವ್ರ ಮೈಂಡ್ ಅಲ್ಲಿ ಇರ್ಬೋದಾ? ಇರ್ಬೋದು, ಅದೇ ಹೇಳಿದ್ನಲ್ಲ, ಬೆಳ್ಮಣ್ಣವ್ರು ಏನು ಹೋರಾಟವನ್ನು ಉಗ್ರವಾಗಿ ಮಾಡಿದ್ದಾರೆ, ಅವರು ಇವಾಗ ಇಲ್ಲಿ ಪಡುಬಿದ್ರೆಯಲ್ಲಿಯೋ ಇನ್ನೊಂದು ಕಡೆಯೋ ಮಾಡಿದ ತಕ್ಷಣ ಅವ್ರ ಹೋರಾಟದಿಂದ ಹಿಂದೆ ಸರಿಬಹುದು, ಅವರು ತಮ್ಮಷ್ಟಕ್ಕೆ ಕೂತ್ಕೊಳ್ಬಹುದು ಅಂತೇಳಿ. ಆದ್ರೆ ಖಂಡಿತವಾಗಿ ಸಹ, ಯಾಕಂತ ಹೇಳಿದ್ರೆ ನಮ್ಮ ಎಲ್ಲಿ ಆದ್ರೂ ಸಹ, ನಾನು ಹೇಳಿದೆ, ಎಲ್ಲಿ ಆದ್ರೂ ಸಹ ನಮ್ಮ ಭಾಗದ ಜನರಿಗೆ ತೊಂದರೆ ಆಗುವಂತದ್ದು ಜನರು ನಮ್ಮವರೇ, ಅದು ಪಡುಬಿದ್ರಿಯವರು ಇರ್ಬೋದು, ಕಾರ್ಕಳದವರು ಇರ್ಬೋದು, ಬೆಳ್ಮಣ್ಣವರು ಇರ್ಬೋದು, ಆ ಭಾಗದ ಜನರೆಲ್ಲ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟವರು, ಎಲ್ಲರೂ ನಮ್ಮವರು. ಅದಕ್ಕೋಸ್ಕರ ನಮ್ಮವರಿಗೆ ಎಲ್ಲಿಯೇ ತೊಂದರೆ ಆದ್ರೂ ನಾವು ಅವರ ಜೊತೆ ಇದ್ದೇವೆ. ಸರ್, ಒಬ್ರು ಕಾಲರ್ ಇದ್ದಾರೆ, ಅನಿತಾ ಡಿಸೋಜ್ ಅಂತ ಹೇಳಿ. ಹಲೋ ನಮಸ್ತೆ ಅನಿತಾ ಅವರೇ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ಬೆಳ್ಮಣ್ಣಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದ್ ಸರ್, ಹೌದ್ ಮೇಡಮ್. ಓಕೆ ಮೇಡಮ್, ಅದೇ ವಿಷಯ ಮಾತಾಡ್ತೀವಿ, ಬೆಳ್ಮಣ್ಣ ವಿಷಯನೇ ಮಾತಾಡ್ತಾ ಇದ್ವಿ, ಗೊತ್ತಾಗಿರ್ಬೋದು ಅನ್ಕೊಂಡಿದ್ದೆ. ಓಕೆ ಹೇಳಿ ಮೇಡಮ್. ಹಲೋ ಹಲೋ ಹೇಳಿ ಮೇಡಮ್. ಮ್ಯಾಮ್, ಇದು ನಾವು ಟೋಲ್ ಗೇಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಓಕೆ ಮ್ಯಾಮ್, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇಲ್ಲ ಮೇಡಮ್. ಯಾಕೆ ಗೊತ್ತಾ, ಈಗ ರಾಜ್ಯ ಹೆದ್ದಾರಿ ಬೆಳ್ಮಣ್ಣಿಂದ ಪಡುಬಿದ್ರಿಗೆ ಹೋಗುವುದು ಡೈಲಿ ಹೋಗುವವರೇ ಹೋಗುವುದು, ಏನು ನಮ್ದು
ಬೇರೆ ಸರಕು ಗಾಡಿಗಳೇನು ಬರುವುದು ಕಡಿಮೆ, ಅದರಿಂದ ಬರೆ ಬೀಳುವುದು ನಮ್ಗೆ ಪಾಪದವರಿಗೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ. ಒಂದನೇದಾಗಿ ಮತ್ತೆ ನಾವು ಇದ್ರ ಮೊದಲೊಮ್ಮೆ ಹೋರಾಟ ಮಾಡಿ ಜನಪ್ರತಿನಿಧಿಗಳಿಗೆ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇವೆ, ನಮ್ಗೆ ಟೋಲ್ ಬೇಡ ಅಂತೇಳಿ. ಆದ್ರೆ ಇದೀಗ ಪುನಃ ಹೀಗೇನೆ ಆದ್ರೆ ನಾವು ಏನ್ ಮಾಡ್ಬೇಕು, ಹೋರಾಟ ಮಾಡ್ಬೇಕಾ ಬೇಡ ಹೇಳಿ ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆ ನಾವು ಬೆಲೆ ಕೊಟ್ಟ ಮನವಿಗಳಿಗೆ ಬೆಲೆ ಇಲ್ಲ ಅಂತ ಆಯ್ತು. ಮೊದ್ಲು ಹೇಳುವಾಗ ಏನ್ ಹೇಳ್ತಿದ್ರು, ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇರುವುದು, ಅಲ್ಲಿ ಬಿಜೆಪಿ ಇರುವುದು, ಕಮ್ಯುನಿಕೇಶನ್ ಸರಿ ಆಗ್ತಿರ್ಲಿ. ಈಗ ಪಂಚಾಯತ್ ನಿಂದ ಹಿಡಿದು ಸೆಂಟ್ರಲ್ ತನಕ ಒಂದೇ ಗವರ್ಮೆಂಟ್ ಇರುವುದು. ಆದ್ರೆ ಇಲೆಕ್ಷನ್ ಬರುವಾಗ ಒಂದು ಮಾತಾಡ್ತಾರೆ, ಇಲೆಕ್ಷನ್ ಆದ್ನಂತರ ಒಂದು ಮಾತಾಡ್ತಾರೆ. ಹಲೋ ಹಲೋ ಹೇಳಿ ಮೇಡಮ್. ಓಕೆ ಮ್ಯಾಮ್, ಸಪೋಸ್ ಅವರು ನಿಮ್ಮ ಮಾತಿಗೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ನೀವು ಏನು, ನೀವು ಕೂಡ ಏನು ಹೋರಾಟ ಮುಂದುವರಿಸ್ತೀರಾ? ಹೋರಾಟವನ್ನು ಮುಂದುವರಿಸಲೇಬೇಕಾಗ್ತದೆ ಮೇಡಮ್. ಓಕೆ, ಈಗಾಗಲೇ ಮಾಡ್ತಾ ಇದ್ದೀರಲ್ಲ ಮ್ಯಾಮ್ ಹೋರಾಟ, ಕಂಟಿನ್ಯೂ ಮಾಡಬೇಕಾಗ್ತದೆ ಮ್ಯಾಮ್, ಸ್ಟಾಪ್ ಮಾಡಬೇಕಾಗ್ತದೆ. ಹೌದು. ಓಕೆ ಮ್ಯಾಮ್, ಧನ್ಯವಾದಗಳು ಮೇಡಮ್. ಧನ್ಯವಾದ, ಥ್ಯಾಂಕ್ ಯು. ಓಕೆ ಓಕೆ, ಬೆಳ್ಮಣ್ಣಿಂದ ಕಾಲ್ ಮಾಡಿದ್ರು, ಅವರು ಕೂಡ ಹೇಳುವಂತ ಒಂದೇ ಮಾತು ಸರ್, ನಾವು ಒಂದು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಅವರೊಂದು ಮಾತು ಹೇಳಿದ್ರು ಸರ್, ಅಂದ್ರೆ ಮೊದಲಾಗಿದ್ರೆ ಕಾಂಗ್ರೆಸ್ ಆಡಳಿತ ಇತ್ತು ಹಾಗೆ ಅಂತ, ಈಗ ಎಂತ ಹೇಳಿದ್ರು ಅವ್ರು ಹೇಳಿದಾಗೆ ಪಂಚಾಯತಿಂದ ಸೆಂಟ್ರಲ್ ವರೆಗೂ ಒಂದೇ ಒಂದು ಸರ್ಕಾರ ಇರುವುದು ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಹೇಳಿದ ಮಾತಿಗೆ? ನೋಡಿ, ಅದು ಯಾವುದೇ ಸರ್ಕಾರ ಇರಲಿ, ನಮಗೆ ಅದು ಯಾವ ಪಕ್ಷದ ಗೌರ್ಮೆಂಟೇ ಇರಲಿ, ಒಂದು ಸಾರಿ ಅದು ಫಾರ್ಮ್ ಆದ್ಮೇಲೆ ಅದು ಸರ್ಕಾರ ಅಂತ ಹೋಗ್ತದೆ ಹೊರತು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರೋದಿಲ್ಲ. ಈಗ ನಾವು ಒಂದು ಶಾಸಕನನ್ನು, ಅವನು ಯಾವುದೇ ಪಕ್ಷದವರಾಗಿರಲಿ, ಶಾಸಕನನ್ನು ಆಯ್ಕೆ ಮಾಡಿದ ಮೇಲೆ ಅವರು ಶಾಸಕರು, ಕ್ಷೇತ್ರದ ಶಾಸಕರು ಹೊರತು ಅವರು ಈ ಪಕ್ಷದ ಶಾಸಕರು, ಈ ಪಕ್ಷದ ಶಾಸಕರು ಅಂತ ನಾವು ಅದನ್ನು ಹೇಳುವುದಿಲ್ಲ. ಅವರು ನಮ್ಮ ಭಾಗದ ಜನಪ್ರತಿನಿಧಿ, ನಮ್ಮ ಭಾಗದ ಶಾಸಕರು. ಅದಕ್ಕೋಸ್ಕರ ನಮ್ಮ ಹೋರಾಟ ಹಿಂದಿನ ಯಾವಾಗ ಪ್ರಾರಂಭ ಮಾಡಿದ್ದೇವೆ ಇವತ್ತಿನವರೆಗೆ ನಮ್ಮ ಹೋರಾಟ ಏನಿದೆ, ಅದು ಯಾವುದೇ ಸರ್ಕಾರ ಇರಲಿ, ನಮಗೆ ಬೇಕಾಗಿರುವಂತದ್ದು ಸರ್ಕಾರದಿಂದ ಅದನ್ನು ನಿಲ್ಲಿಸುವಂತ ಭರವಸೆ, ಅದರಿಂದ ಹಿಂದೆ ಸರಿಯುವಂತಹ ನಿರ್ಧಾರ ಅಷ್ಟೇ ಬೇಕಾಗಿರುವಂತಹದ್ದು. ಅದಕ್ಕೋಸ್ಕರ ಅದು ಯಾವುದೇ ಸರ್ಕಾರ ಇರಲಿ, ಇನ್ನು ಈ ಸರ್ಕಾರ ಅಲ್ಲದೆ ಮುಂದಿನ ಸರ್ಕಾರ ಬರಲಿ, ಹಿಂದಿನ ಸರ್ಕಾರದ ಟೈಮಲ್ಲಿ ಅದು ಯಾರ ಟೈಮಲ್ಲಿ ಏನಾಗಿತ್ತು ಅದನ್ನು ನಾವು ಇಲ್ಲಿ ತನಕ ಚರ್ಚೆ ಮಾಡಲಿಲ್ಲ. ನಮಗೆ ಬೇಕಾಗಿರೋದು ಇಷ್ಟೇ, ಕಾರ್ಕಳ ಪಡುಬಿದ್ರಿ ಏನು ಹೈವೇ ನೀವು ರಾಜ್ಯ ಹೆದ್ದಾರಿ ಮಾಡಿದ್ದೀರಿ, ಜನರಿಗೆ ಚೆನ್ನಾಗಿರುವಂಥ ಹೈವೇಯನ್ನು ಮಾಡಿದ್ದೀರಿ, ಅದರಲ್ಲೊಂದು 34 ಹಂಪ್ಗಳನ್ನು ಹಾಕಿದ್ದೀರಿ ಬಿಡಿ, ಅದು ಹೇಗೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಆಂಬ್ಯುಲೆನ್ಸ್ ಹೋಗುವಾಗೆಲ್ಲ ಅದರ ಅವಸ್ಥೆ ನೋಡಬೇಕಾ, ರೋಗಿ ಹೋಗುವಷ್ಟೊತ್ತಿಗೆ ಒಂದು ಲೆಕ್ಕ ಆಗಿರ್ತಾರೆ, ಈ ಗರ್ಭಿಣಿಯರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ಹಂಪುಗಳು ಹಾಕಿಟ್ಟಿದ್ದಾರೆ. ಅದನ್ನು ನಾವು ಏನು ಹೋರಾಟ ಮಾಡಲಿಲ್ಲ, ಯಾಕಂದ್ರೆ ಅದರಿಂದ ಅಪಘಾತ ಕಮ್ಮಿ ಆಗ್ತದೆ, ಸರಿ ನಮ್ಮದೇ ಜನರಿಗೆ ಒಳ್ಳೇದಾಗ್ತದೆ ಅಂತಾದ್ರೆ ಅಂತೇಳಿ ಅದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದೇವೆ. ಆದ್ರೆ ಈ ಟೋಲ್ ಎನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ, ಅದು ಮಂಗಳೂರಿಗೆ ಹೋಗ್ಲಿಕ್ಕೆ ಇರುವಾಗ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ, ಇನ್ನು ಮುಂದೆ ಇಂಥ ಒಂದು ನಿರ್ಧಾರ ಮಾಡಬಾರ್ದು ಅಂತ ಅಷ್ಟೇ. ಜನರಿಗೆ ನಮಗೆ ಕಷ್ಟ ಸಾಕಾಗಿ ಹೋಗಿದೆ, ಈ ಟೋಲಿನಿಂದ ಸಂಕಷ್ಟ ಸಾಕಾಗಿ. ಅದಕ್ಕೋಸ್ಕರ ಯಾವುದೇ ಸರ್ಕಾರ ಇರಲಿ, ನಮ್ಮ ನಿಲುವು ಸ್ಪಷ್ಟ, ಕಾರ್ಕಳ ಪಡುಬಿದ್ರೆ ಹೆದ್ದಾರಿಯಲ್ಲಿ ಟೋಲ್ ಗೇಟ್ ಆಗಬಾರ್ದು, ಅದರಿಂದ ಹಿಂದೆ ಸರಿಯಿರಿ, ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ. ಒಂದು ವೇಳೆ ನೀವು ಮಾಡ್ತೇವೆ ಅಂತ ಇದ್ರೆ ಖಂಡಿತವಾಗಿ ಸರ್ ನಾವೇನು ಮಾಡ್ತೇವೆ ಅಂತ ನಾವು ತೋರಿಸ್ತೇವೆ ಅಷ್ಟೇ. ಓಕೆ, ಹಾಗೆ ಸರ್, ಏನು ಈಗ ಒಂದು ಟೋಲ್ ಗೇಟ್ ಆಗ್ಬೇಕಂತಿದ್ರೆ ಆ ಪ್ಲೇಸಲ್ಲಿ ಅಷ್ಟು ವೆಹಿಕಲ್ಸ್ ಹೋಗ್ಬೇಕು, ಅಂದ್ರೆ ಅದಕ್ಕೊಂದು ರೂಲ್ಸ್ ಇದೆ ಸರ್. ಇವಾಗ ಎಲ್ಲ ಅಲ್ಲಿ ಈಗ ಒಂದು ಪ್ಲೇಸ್ ಅಲ್ಲಿ ಮಾಡ್ಬೇಕಂತ ಹೇಳಿದಾರಲ್ಲ, ಅಲ್ಲಿ ಏನಾದ್ರೂ ಹೊಸದಾಗಿ ಫ್ಯಾಕ್ಟರಿಗಳಾಗಿರ್ಬೋದು, ಬೇರೆ ಏನಾದ್ರೂ ಉದ್ಯಮಗಳಾಗಿರ್ಬೋದು ನಡೀತಾ ಉಂಟ ಸರ್? ನೋಡಿ, ಕರಾವಳಿ ನಮ್ಮ ಕಾರ್ಕಳ ತಾಲೂಕಿನ ಏರಿಯಾದಲ್ಲಿ ಹೆಚ್ಚಿನದು ಈ ಕೆಲವೊಂದು ಗಣಿ ಉದ್ಯಮ ಇರ್ಬೋದು, ಕ್ರಷರ್ಗಳು ಖಂಡಿತವಾಗಿ ಸಹ ನಡೀತಾ ಇದೆ. ಮತ್ತೆ ಒಂದು ಎರಡು ಮೂರು ಈ ಗೇರುಬೀಜ ಉದ್ಯಮದ ಫ್ಯಾಕ್ಟ್ರಿಗಳು ಇದೆ, ಅದಕ್ಕೋಸ್ಕರ ಹೆವಿ ವೆಹಿಕಲ್ಸ್ ಓಡಾಡ್ತದೆ, ಅದನ್ನು ಅವರು ಗಣನೆಗೆ ತೆಗೆದುಕೊಂಡಿರ್ಬೋದು. ಯಾಕಂತೇಳಿದ್ರೆ ಒಂದೀಗ ಟಿಪ್ಪರ್ನಿಂದ ಯಾವುದೇ ಒಂದು ಜಲ್ಲಿ ಇರ್ಬೋದು, ಮರಳು ಇರ್ಬೋದು, ಜಲ್ಲಿ ಕಲ್ಲನ್ನು ಕೊಂಡೋಗ್ತಾರೆ ಅಂತಾದ್ರೆ ಅವರಿಗೆ ಟೋಲ್ ಅಲ್ಲಿ ಅದು ಹೆವಿ ವೆಹಿಕಲ್, ಅವರಿಗೆ ಟೋಲ್ ಎಷ್ಟು ಕೊಡ್ಲಿಕ್ಕೆ ಬರ್ತದೆ ಅಂತೇಳಿ ಅವರಿಗೆ ಗೊತ್ತಿರ್ತದೆ. ಓಕೆ ಸರ್, ಇದ್ರ ಬಗ್ಗೆ ಮಾತಾಡುವ ನಮ್ಮ ಜೊತೆ ದೀಪಕ್ ಕೋಟ್ಯಾನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ದೀಪಕ್ ಕೋಟ್ಯಾನ್ ಅವರೇ. ನಮಸ್ತೆ. ಓಕೆ ಸರ್, ಇವತ್ತು ನಾವು ಟೋಲ್ ಗೇಟ್ ಬಗ್ಗೆ ಲೈವ್ ಡಿಬೇಟ್ ಇಟ್ಕೊಂಡಿದ್ವಿ. ಹಾ ಮೇಡಮ್, ಹೇಳಿ. ಓಕೆ ಸರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕಾಗಿತ್ತು ನಮಗೆ. ಮೇಡಮ್ ನೋಡಿ, ಈಗಾಗಲೇ ಶಾಸ್ತಾನ, ಶಿರೂರು, ಆಮೇಲೆ ಗಜಮಾಡಿ, ಮುಕ್ಕ, 4 ಟೋಲ್ ಗೇಟ್ ಆಲ್ರೆಡಿ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ.
ಈಗಾಗಲೇ ಜನರು ಈ ಕೊರೋನಾದಂತ ಕಷ್ಟಕಾಲದ ಸಂದರ್ಭದಲ್ಲಿ ಸರ್ಕಾರ ಜನರಿಗೆ ಸಹಾಯ ಮಾಡಬೇಕಿತ್ತು. ಅದಕ್ಕೆ ತದ್ವಿರುದ್ಧವಾಗಿ ಸರ್ಕಾರ ಜನರಿಗೆ ಉಪದ್ರ ಕೊಡುವಂತ ಕೆಲಸ ಕಾರ್ಯವನ್ನ ಟೆಂಡರ್ ಅನ್ನ ಕರೆದಿದ್ದಾರೆ. ಈಗ ಈಗಾಗಲೇ ನೋಡಿ, ಈಗ 40 ರೂಪಾಯಿ ಹೆಜಮಾಡಿಯಲ್ಲಿ ಕೊಟ್ಟು ಜನರು ಬರಬೇಕು ಇಲ್ಲಿಂದ ನಮ್ಮ ಹೆಜಮಾಡಿ ಟೋಲ್ ಗೇಟ್ನಿಂದ ಕಾರ್ಕಳಕ್ಕೆ ಬರುವಾಗ ಕಂಚಿನಾಡ್ಕ ಅಥವಾ ಬೆಳ್ಮನ್ ಪ್ರದೇಶದಲ್ಲಿ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅದೇ ಇದು ಜನರಿಗೆ ತೊಂದರೆ ಕೊಡುದಲ್ಲದ್ರೆ ಬೇರೇನು? ಇದಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದೀರಾ? ಏನು ಇದಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ಇಲ್ಲ ಅಂತಿದ್ದೀರಾ ಸರ್? ಖಂಡಿತವಾಗಿಲ್ಲ, ಬೆಂಬಲ ಅಂತೂ ಇಲ್ಲ. ಇದಕ್ಕೆ ಏನಾದ್ರೂ ನಮ್ಮ ಅಲ್ಲಿ ಬೆಳ್ಮನ್ನಲ್ಲಿ ಹೋರಾಟ ಸಮಿತಿ ಅಂತ ಮಾಡಿದ್ದಾರೆ, ಒಟ್ಟಿಗೆ ಸೇರಿಕೊಂಡು ನಾನು ಯೂತ್ ಕಾಂಗ್ರೆಸ್ ಕೂಡ ಅವರೊಟ್ಟಿಗೆ ಸೇರಿಕೊಂಡು ನಾವು ಹೋರಾಟವನ್ನ ಮುಂದುವರಿಸುತ್ತೇವೆ. ಓಕೆ ಸರ್. ಹಾಗೆ ನೀವು ಯೂತ್ ಕಾಂಗ್ರೆಸ್ ನವರು ಪ್ರೆಸಿಡೆಂಟ್ ಆಗಿ ಸರ್, ನೀವು ಏನಾದ್ರೂ ಒಂದು ಸರ್ಕಾರಕ್ಕೆ ಮನವಿಯನ್ನ ಮಾಡೋದಿದ್ರೆ ಏನ್ ಮನವಿ ಮಾಡ್ತೀರಾ ಸರ್? ಸರ್ಕಾರ ದಯವಿಟ್ಟು, ಜನರು ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಮೊದಲೇ ಸರ್ಕಾರ ಅನ್ನುವಂಥದ್ದು ಜನರಿಗೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುವಂತ ಆಗಿರ್ಬೇಕು. ನನ್ನ ಬಿಟ್ಟು ಉಲ್ಟ ಜನರಿಗೆ ತೊಂದರೆ ಕೊಡುವಂತದ್ದು ಆಗ್ಬಾರ್ದು. ಈಗಾಗಲೇ ಈ ಪ್ರದೇಶದಲ್ಲಿ ಎಲ್ಲ ನಾಗರಿಕರು ನಾವೆಲ್ಲ ಸೇರಿ ಇದನ್ನ ಏನು ನಾವು ಇದು ಮಾಡ್ತೇವೆ, ಖಂಡನೆಯನ್ನ ಮಾಡ್ತೇವೆ ಈ ಟೆಂಡರ್ ಕರೆದಿದ್ದಂತರ ಬಗ್ಗೆ. ಒಂದು ಪಕ್ಷ ಇವರು ಏನಾದ್ರೂ ಸರ್ಕಾರ ಈ ಜನರ ಮನವಿಗೆ ಅಥವಾ ನಮ್ಮ ಎಲ್ಲ ಹೋರಾಟ ಸಮಿತಿ ಮನವಿಗೆ ಸ್ಪಂದಿಸದಿದ್ರೆ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಓಕೆ ಸರ್, ಓಕೆ. ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್. ಓಕೆ, ಜಿಲ್ಲಾ ಯುವ ಕಾಂಗ್ರೆಸ್ನ ಒಂದು ಪ್ರೆಸಿಡೆಂಟ್ ಆಗಿರುವಂತಹ ಇವರು ದೀಪಕ್ ಕೋಟೆನ ಅವರು ಇಷ್ಟೊತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದರು. ಅವರು ಕೂಡ ಒಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂದರೆ ಈ ಒಂದು ನಿರ್ಧಾರದಿಂದ ಹಿಂದಕ್ಕೆ ಸರಿಯಿರಿ ಅಂತ ಹೇಳಿದರು. ಹಾಗೆ ಸರ್, ನಾವೊಂದು ಕಾಲ್ ಬರೋಕ್ಕಿಂತ ಮುಂಚೆ ಓಕೆ ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ. ಓಕೆ, ಸ್ನೇಹಿತ್ ಶೆಟ್ಟಿ ಅಂತ. ಹಲೋ, ನಮಸ್ತೆ. ಹಲೋ 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 ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಸ್ನೇಹಿತ್ ಶೆಟ್ಟಿ ನಂದಳಿಕೆಯಿಂದ ಕಾಲ್ ಮಾಡ್ತಿದ್ದೀರಾ? ಹೌದು ಮೇಡಮ್. ಓಕೆ ಸರ್, ಟೋಲ್ ಗೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಹೇಳಿ ಸರ್. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗೆ ಬೆಲ್ಮನ್ ಪರಿಸರದವರಿಗೆ ಎಕ್ಸಾಮ್ಷನ್ ಕೊಡ್ತೀವಂತ ಅವ್ರು ಹೇಳ್ತಾರೆ, ಬಿಗಿನಿಂಗ್ ಅಲ್ಲಿ ಎಲ್ಲ ಹೇಳ್ತಾರೆ. ಆಕ್ಚುಲಿ ಇವಾಗ ಮುಲ್ಕಿ ಟೋಲ್ ಗೇಟ್, ವಿರತ್ಕಲ್ ಟೋಲ್ ಗೇಟ್ ಅವರಿಗೆ ಅಲ್ಲಿದ್ದ ಪರಿಸರದವರಿಗೆ ಅನುಭವ ಆಗಿರ್ಬೇಕು. ಅವ್ರ ಟೋಲ್ ಗೇಟ್ ಆದ್ಮೇಲೆ ಅವ್ರ ದರ್ಪ ಏನು, ಅವ್ರ ಜೋರ್ ಏನಿರುತ್ತೆ ಅಂತ. ಓಕೆ, ಸೊ ಹೀಗಾಗಿ ನಮ್ ಬೆಳ್ಮನ್ ಪರಿಸರದಲ್ಲಿ ಕಾರ್ಯದರ್ಶಿಗಳು ಹೇಳಿದಾಗೆ ಪಡುಬಿದ್ರಿಂದ ಕಾರ್ಕಳ ತನಕ ಅದ್ ಎಲ್ಲೇ ಇರ್ಲಿ ಯಾವ್ದೇ ಜಾಗದಲ್ಲಿ ಟೋಲ್ ಗೇಟ್ ಮಾಡ್ತೀವಿ ಅಂದ್ರೆ ನಾವು ಬಿಡುವುದಿಲ್ಲ, ಅದ್ ಖಂಡಿತವಾಗಿ. ನೀವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ರ? ಖಂಡಿತ, ನಾನ್ ಭಾಗಿಯಾಗಿದ್ದೆ, ಇನ್ನೂ ಭಾಗಿಯಾಗಿ ಇರ್ತೀನಿ ನಾನು. ಓಕೆ, ಹಾಗೆ ಸರ್, ಹೇಗೆ ಬೆಂಬಲ ಎಲ್ಲ ಹೇಗೆ ಸಿಗ್ತಾ ಇದೆ? ನಮ್ಗೆ ಬೆಂಬಲ ನಮ್ಮ ಅಧ್ಯಕ್ಷರು ಹಾಗೆ ಮತ್ತೆ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಟೋಲ್ ಗೇಟ್ ಹೋರಾಟ ಸಮಿತಿಯ ಮುಖಂಡರು ಇದ್ದ ಕಾರಣ ಒಳ್ಳೆಯ ಬೆಂಬಲನೇ ಸಿಗ್ತಾ ಇದೆ ನಿಮ್ಗೆ. ಓಕೆ, ಹೌದೌದು. ಓಕೆ ಸರ್, ಧನ್ಯವಾದಗಳು ಸರ್. ಎಸ್, ಥ್ಯಾಂಕ್ ಯು. ನಂದಳಿಕೆಯಿಂದ ಕಾಲ್ ಮಾಡಿದ್ರು. ಹಾಗೆ ಸರ್, ನಾವು ಅಂದ್ರೆ ಫೋನ್ ಅಲ್ಲಿ ಮಾತಾಡೋಕ್ಕಿಂತ ಮುಂಚೆ ನಾನು ಕೇಳಿದ್ದೆ ಅಂದ್ರೆ ಅಲ್ಲೇನಾದ್ರು ಫ್ಯಾಕ್ಟ್ರಿಗಳೇನಾದ್ರು ಉಂಟಾ ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಸರ್ ನೀವು. ಅಲ್ಲಿ ಅದೇ ಹೇಳಿದೆ, ಹೆಚ್ಚಾಗಿ ಜನಸಾಮಾನ್ಯರು ತಮ್ಮ ದೈನಂದಿನ ಕೆಲಸಗಳಿಗೆ ಹೋಗುವಂತಹದ್ದು, ಮತ್ತೊಂದು ಕೆಲವೆಲ್ಲ ಗಣಿ ಏನು ಕ್ರಷರ್ ಉದ್ಯಮಗಳು ಇದೆ ಅಲ್ಲಿ, ಮತ್ತೆ ಗೇರುಬೀಜ ಕಾರ್ಖಾನೆಗಳಿದೆ, ಅದರ ಕೆಲವೊಂದು ರಾ ಮೆಟೀರಿಯಲ್ಸ್ ಏನು ಬರ್ತದೆ ಅವರು, ಮತ್ತೆ ರೆಡಿ ಮೆಟೀರಿಯಲ್ಸ್ ಏನಿದೆ ಅದು ಓಡಾಡುವಂಥದ್ದು ಆ ರಸ್ತೆಯನ್ನು ಉಪಯೋಗಿಸ್ಕೊಳ್ತಾರೆ ಅಷ್ಟೇ ಹೊರತು ಅದು ಸಹ ಬಹಳ ದೊಡ್ಡ ಉದ್ಯಮ ಅಂತ ಏನಿಲ್ಲ. ಅಲ್ಲಿ ನಮ್ಮ ಊರಲ್ಲಿ ಜನಸಾಮಾನ್ಯರ ವಾಹನಗಳು ಅತಿ ಹೆಚ್ಚು, ಮತ್ತೆ ಅಲ್ಪ ಸ್ವಲ್ಪ ಈ ಜಲ್ಲಿ ಕ್ರಷರ್ ಏನು ಹೋಗ್ತದೆ ಅದರ ವಾಹನದ ಮಾಲೀಕರು, ಅವರ ಕಷ್ಟವನ್ನು ಈಗ ಕೇಳುವವರಿಲ್ಲ. ಯಾಕಂದೇಳಿ ಈಗಾಗಲೇ ಅದು ಕೆಲವೊಂದು ಕೆಡೆ ಇದು ಆಗಿ ಅದು ನಿಂತು ಬಿಟ್ಟಿದೆ. ಆಗ ಅಲ್ಪ ಸ್ವಲ್ಪ ಅವರದ್ದು ಏನು ವ್ಯವಹಾರಗಳು ಮಾಡ್ತದೆ ಅದರಿಗೂ ಅವರು ಅವರ ಕಷ್ಟವನ್ನು ಹೇಳಲಿಕ್ಕೆ ಆಗುದಿಲ್ಲ. ಕೆಲವರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ, ಅವರು ಹೇಳ್ತಾರೆ ಒಂದು ಮಂಗಳೂರಿಗೆ ಹೋಗಿ ಬರಬೇಕಾದ್ರೆ, ಒಂದು ಟ್ರಿಪ್ ಜಲ್ಲಿ ಹೋಗಬೇಕಾದ್ರೆ ಎಷ್ಟು ಕಷ್ಟ, ಎಷ್ಟು ಟೋಲ್ ಗೇಟ್ ಅನ್ನು ದಾಟಿಬಿಟ್ಟು ಬೇರೆ ಬೇರೆ ಇಲಾಖೆಯವರು ತಪಾಸಣೆಯನ್ನು ಎದುರಿಸಿಕೊಂಡು ನಾವು ಒಂದು ಟ್ರಿಪ್ ಹೋಗಿ ಬರಬೇಕಾದ್ರೆ ವಾಪಸ್ ಬರುವಾಗ ಇದು ಡೀಸೆಲ್ ಪೆಟ್ರೋಲ್ ಇದ್ದು ನಮಗೆ ಉಳಿಯೋದಿಲ್ಲ ಅಂತ ಅಷ್ಟು ಕಷ್ಟದಲ್ಲಿ. ಯಾಕಂದ್ರೆ ಎಲ್ಲ ಉದ್ಯಮದವರು ಈಗ ಬಹಳ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಅಂಥವರಿಗೆ ಇದೊಂದು ಬಹಳ, ಅದು ದೊಡ್ಡ ಉದ್ಯಮ ಆಗಿರ್ಬೋದು ಸಣ್ಣ ಉದ್ಯಮ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಇದು ಕಷ್ಟ ಅಂದ್ರೆ ಅತೀವ ಕಷ್ಟ ಆಗುವಂತ ಪರಿಸ್ಥಿತಿ. ಓಕೆ ಸರ್, ಹಾಗೇನು ಕೊನೆಯದಾಗಿ ನಿಮ್ಮ ಮುಂದಿನ ನಿರ್ಧಾರ ಏನು ಅಂತ ಹೇಳ್ಬೋದಾ?
ನಿರ್ಧಾರ ಈಗಾಗಲೇ ಸುಮಾರು ಸರಿ ಹೇಳಿ ಆಯಿತು. ಇವಾಗಲೇ ನಾವು ಇನ್ನೂ ಮಾಧ್ಯಮದ ಮೂಲಕ ಇರ್ಬೋದು, ನ್ಯೂಸ್ ಪೇಪರ್ಗಳಲ್ಲಿ ಕೊಟ್ಟಂತಹ ಮಾಹಿತಿಗಳ ಮೂಲಕ ಇರ್ಬೋದು, ನಾವು ಮುಖತಃ ಭೇಟಿಯಾಗಿ ಕೊಟ್ಟಂತಹ ಮನವಿ ಇರ್ಬೋದು, ಮನವಿಗಳು ಮಾಡಿ ಆಯಿತು, ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಟ್ಟಾಯಿತು, ರಿಕ್ವೆಸ್ಟ್ಗಳಾಯಿತು, ಎಲ್ಲ ಪಕ್ಷದ ರಾಜಕೀಯ ಮುಖಂಡರ ಮೂಲಕ ಮನವಿಯನ್ನು ಕೊಟ್ಟಾಯಿತು. ನಮ್ಮಿಂದ ಏನೆಲ್ಲ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಹಂತಗಳಿದೆ ಅದೆಲ್ಲವನ್ನು ಮಾಡಿ ಆಯಿತು. ಇನ್ನು ಮುಂದೆಯೂ ನಮ್ಮನ್ನು ಕೆಣಕಲಿಕ್ಕೆ ಬಂದರೆ ನಾನು ಸ್ಪಷ್ಟವಾಗಿ ಇದನ್ನು ನಮ್ಮ ಸಂಪೂರ್ಣ ಎಲ್ಲ ಪಡುಬಿದ್ರಿ ಕಾರ್ಕಳ ಪರಿಸರದ ಎಲ್ಲ ಜನರ ಪರವಾಗಿ, ಹೋರಾಟ ಸಮಿತಿಯ ಪರವಾಗಿ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಅಲ್ಲಿ ಮಾಡಿದರೆ ಇಲ್ಲಿಯವರು ಸುಮ್ಮನೆ ಇರ್ತಾರೆ, ಹೋರಾಟ ಸಮಿತಿಯವರು ಸುಮ್ಮನೆ ಇರ್ತಾರೆ ಅನ್ನುವಂಥದ್ದು ನಿಮ್ಮದು ಮೂರ್ಖತನ. ಅಂಥ ಯೋಚನೆ ಮಾಡಬೇಡಿ. ಕಾರ್ಕಳದಿಂದ ಪಡುಬಿದ್ರಿ ಪ್ರದೇಶದಲ್ಲಿ ಎಲ್ಲಿಯೇ ಆಗಲಿ ಟೋಲ್ ಗೇಟ್ ಪ್ರಸ್ತಾವನೆ ಬಂದರೆ, ಒಂದು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಒಂದು ಹಿಡಿ ಜಲ್ಲಿ, ಒಂದು ಬಟ್ಟಿ ಜಲ್ಲಿ ಬಂದು ಬಿದ್ದರೆ ಮುಂದೆ ಆಗುವ ಯಾವುದೇ ಅನಾಹುತಗಳಿಗೆ ನೀವೇ ನೇರವಾಗಿ ಹೊಣೆಯಾಗ್ತೀರಾ. ನಾವು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟವನ್ನು ಖಂಡಿತ ಮಾಡುವುದಿಲ್ಲ, ಬಟ್ ಯಾರೆಲ್ಲ ಇದಕ್ಕೆ ಅದ ಮಾಡಲಿಕ್ಕೆ ಮುಂದೆ ಬರ್ತೀರಿ ನೀವು ಖಂಡಿತವಾಗಿ ಸಹ ಒಂದು ಆ ವಿರೋಧವನ್ನು ನೀವು ಎದುರಿಸಬೇಕಾಗ್ತದೆ. ಮುಂದೆ ಆಗುವ ಏನು ಅನಾಹುತ ಇದೆ ಅದಕ್ಕೆಲ್ಲ ಸರ್ಕಾರ ನೇರ ಹೊಣೆಯಾಗ್ತದೆ ಅಂತ ಈ ಮೂಲಕ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಪಡ್ತೇವೆ. ಅದನ್ನು ಸಂದೇಶ ಅಂತ ತಿಳ್ಕೊಳ್ಳಿ, ಇಲ್ಲ ಹೋರಾಟ ಸಮಿತಿಯ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ, ಅದು ನಿಮಗೆ ಬಿಟ್ಟದ್ದು. ಓಕೆ ಸರ್, ಹಾಗೆ ಇಷ್ಟೊತ್ತು ನಾವು ಚರ್ಚೆಯನ್ನ ಮಾಡಿದ್ವಿ, ನಿಮ್ಮ ಅಭಿಪ್ರಾಯವನ್ನ ಹೇಳಿದ್ರಿ, ಹಾಗೆ ಮುಂದಿನ ನಿರ್ಧಾರ ಏನಿದೆ ಅಂತ ಹೇಳಿದ್ರಿ. ಓಕೆ, ಇಷ್ಟು ಟೈಮು ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ, ಆದ್ರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಹಾಗೆ ನಿಮ್ಮ ಈಗ ಏನು ಒಗ್ಗಟ್ಟಿನಿಂದ ನೀವು ಹೋರಾಟ ಮಾಡ್ತಿದ್ರೆ ಮುಂದೆ ಕೂಡ ಹಾಗೆ ಕಂಟಿನ್ಯೂ ಆಗ್ತದೆ, ಯಾವುದೇ ಕಾರಣಕ್ಕೂ ನಾವು ಇನ್ನಷ್ಟು ಬಲ ಆಗ್ತದೆ, ಇನ್ನಷ್ಟು ಒಗ್ಗಟ್ಟು ಬಲ ಆಗ್ತದೆ, ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ. ಹಾಗೆ ಸರ್, ನಿಮ್ಮ ಅಧ್ಯಕ್ಷರು ಹೇಳಿದಾಗೆ ಒಂದು ಜಲ್ಲಿ ಬಂದು ಹಾಕ್ಲಿ, ಆಮೇಲೆ ನೋಡ್ಕೊಳ್ಳುವ ನಾವು ಅಂತ ಹೇಳ್ತಿದ್ದಾರೆ. ಹಾಗೆ ಸರ್, ನಿಮ್ಮ ಅಭಿಪ್ರಾಯವನ್ನೆಲ್ಲ ನಾವು ಕೇಳಿದ್ವಿ. ಇನ್ನು ಮುಂದೆ ಕೂಡ ಹೀಗೆ ನಿಮ್ಮ ಹೋರಾಟ ಮುಂದುವರಿಲಿ, ಆದಷ್ಟು ಬೇಗ ಅಂದ್ರೆ ನಿಮ್ಗೆ ನ್ಯಾಯ ಸಿಗ್ಲಿ ಅಂತ ನಾವು ಕೂಡ ಹೇಳ್ತಿದ್ವಿ ಸರ್. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮ್ ಕೂಡ ಧನ್ಯವಾದಗಳು. ವೀಕ್ಷಕರಲ್ಲಿ ನೋಡಿದ್ರಲ್ಲ, ಇಷ್ಟೊತ್ತು ನಾವು ಟೋಲ್ ಗೇಟ್ ಬಗ್ಗೆ ಮಾತಾಡಿದ್ವಿ. ಗೊತ್ತಾಗಿರ್ಬೋದು ಸರ್ ಹಾಗೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಾರೆ, ಹಲವರು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಅವರ ಅಭಿಪ್ರಾಯವನ್ನು ಕೂಡ ಹಂಚ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಹೇಳುವುದೊಂದೇ, ಯಾವುದೇ ಕಾರಣಕ್ಕೂ ನಾವು ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿಯಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಲಿಕ್ಕೆ ಬಿಡುವುದಿಲ್ಲ, ಇದು ನಮ್ಮ ಕಟ್ಟಕಡೆಯ ನಿರ್ಧಾರ. ಹಾಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ, ಆದಷ್ಟು ಬೇಗ ಈ ನಿರ್ಧಾರದಿಂದ ಹಿಂದೆ ಸರಿಯಿರಿ, ಇಲ್ಲ ಅಂತ ಹೇಳಿದ್ರೆ ನಾವು ಇದಕ್ಕೂ ಮುನ್ನ ಇದಕ್ಕೂ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾ 24/7.